ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ ಗುಬ್ಬಿಯಿಂದ. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತಂದರೆ, ಸುಮಾರು ವಿಡಿಯೋಗಳಲ್ಲಿ ಹೇಳಿದೆ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಂದರೆ ಲಕ್ಷ್ಮೀದೇವಿಯ ಕಟಾಕ್ಷ ನಮ್ಮ ಜೊತೆಗೆ ಇರಬೇಕು ಅಂತಂದರೆ ಏನೆಲ್ಲ ಸರಳ ಉಪಾಯಗಳನ್ನ ಮನೆಯಲ್ಲಿ, ಸರಳ ಬದಲಾವಣೆಗಳನ್ನ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಸುಮಾರು ಜನದ ರಿಕ್ವೆಸ್ಟ್ ಇದ್ದಿದ್ದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ನಮ್ಮ ಮಾನವನ ಜೀವನ, ನಮ್ಮ ಮನುಷ್ಯನ ಜೀವನ ದುಡ್ಡು ಇಲ್ಲದೇ ಇದ್ದರೆ ಜೀವನನೇ ಮುಂದೆ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಇವತ್ತಿನ ಆ ಪರಿಸ್ಥಿತಿನಲ್ಲಿ ಇದ್ದೀವಿ. ಪ್ರತಿಯೊಬ್ಬರೂ ಕೂಡ ಇವತ್ತಿನ ಜೀವನದಲ್ಲಿ ಹಣ ಸಂಗ್ರಹಣೆ ಮಾಡೋದ್ರಲ್ಲೇ ನಮ್ಮ ಜೀವನ ಸಾಗ್ತಾ ಇದೆ ಮುಂದೆ ಮುಂದೆ. ಯಾಕೆ ಅಂತಂದರೆ ಹಣ ತುಂಬ ಪ್ರಾಮುಖ್ಯತೆ ಹೊಂದಿದೆ ನಮ್ಮ ಜೀವನದಲ್ಲಿ. ಅದಿಲ್ಲದಿದ್ದರೆ ಜೀವನನೇ ಮುಂದೆ ಹೋಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಎಷ್ಟೋ ಜನ ಸಕ್ರಿಯವಾಗಿ ನಿರಂತರವಾಗಿ ದುಡಿತಾ ಇದ್ರು, ಎಷ್ಟೋ ವರ್ಷಗಳಿಂದ ದುಡಿದ್ರೂ ಕೂಡ ನಾವು ಬಡತನದಲ್ಲೇ ಇದ್ದೀವಿ, ನಾವು ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ದುಡಿದ್ರೂ ಕೂಡ ನಾವು ಅಂದ್ಕೊಂಡಿದ್ದು ಈಡೇರಿಲ್ಲ, ಎಷ್ಟು ವರ್ಷಗಳಿಂದ ನಾವು ನಿರಂತರವಾಗಿ ಶ್ರಮ ಪಡ್ತಾನೇ ಇದ್ದೀವಿ, ಆದರೂ ಕೂಡ ಎಲ್ಲರೂ ಥರ ಖುಷಿಯಾಗಿಲ್ಲ. ಯಾಕೆ ಎಲ್ಲರೂ ಥರ ಏನನ್ನೂ ನಾವು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಿಲ್ಲ? ಯಾಕೆ ಅಂಥವರಿಗೆ ಏನಾಗಿರುತ್ತೆ ಅಂದರೆ ಮಹಾಲಕ್ಷ್ಮಿಯ ಕಟಾಕ್ಷ ಇರೋದಿಲ್ಲ. ನಾವು ಎಷ್ಟೋ ಬಾರಿ ನಾವು ದುಡ್ದಿರೋವಂಥ ಹಣ ಕೂಡ ನಮ್ಮ ಕೈಗೂಡಬೇಕು, ನಮ್ಮ ಕೈ ಸೇರಬೇಕು ಅನ್ನೋದಾದರೆ ಆ ಭಗವಂತನ ಆಶೀರ್ವಾದ ಇರಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಲಕ್ಷ್ಮೀದೇವಿಯ ಒಂದು ಕಟಾಕ್ಷ ಏನಿರುತ್ತೆ, ಆ ಒಂದು ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ, ಆ ಲಕ್ಷ್ಮೀದೇವಿಯ ಅನುಗ್ರಹ ಇರಲಿಲ್ಲ ಅಂತ ಅಂದರೆ ಅಂಥ ವ್ಯಕ್ತಿಗಾಗಲಿ ಅಂಥ ಮನೆ ಆಗಲಿ ಏಳಿಗೆಯನ್ನು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಇದೆಲ್ಲ ಬದಲಾವಣೆಗಳು ನಮ್ಮ ಗೃಹಿಣಿಯರ ಕೈಯಲ್ಲೇ ಇದೆ, ನಮ್ಮ ಹೆಣ್ಣು ಮಕ್ಕಳ ಕೈಯಲ್ಲೇ ಇದೆ ಸ್ನೇಹಿತರೆ. ಲಕ್ಷ್ಮೀ ಒಂದು ಅನುಗ್ರಹ ನಮಗೆ ದೊರಕಬೇಕು ಅಂದರೆ ತುಂಬ ಶ್ರದ್ಧಾ ಭಕ್ತಿ ಇದನ್ನೆಲ್ಲ ಅನುಸರಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಸುಮಾರು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ವಿಡಿಯೋಸ್ ಏನಾದರೂ ಇಷ್ಟ ಆಗಿದೆ, ನಾನು ಮಾತಾಡಿರೋದೇನಾದರೂ ನಿಮ್ಗೆ ಇಷ್ಟ ಆದರೆ, ನನ್ನ ಒಂದು ಸರಳ ಉಪಾಯ ನಾನೇನೆಲ್ಲ ಅನುಸರಿಸ್ತಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಂದರೆ ಪ್ರತಿನಿತ್ಯ ಇವತ್ತು ಕೂಡ ಲಕ್ಷ್ಮೀದೇವಿಯ ಪೂಜೆ ನಿರಂತರವಾಗಿ ನಮ್ಮ ಮನೆಯಲ್ಲಿ ಸಾಗ್ತಾನೇ ಇದೆ. ಒಂದು ದಿನವೂ ನಮ್ಮ ಮನೆಯಲ್ಲಿ ದೀಪ ಹಚ್ಚದಿರೋ ಥರನೇ ಇಲ್ಲ. ಮನೆಯದಾಗಿ ನಾನು ಉಪ್ಪಿನಿಂದ ನಾನು ಶುರು ಮಾಡ್ತೀನಿ. ಲಕ್ಷ್ಮೀದೇವಿ ಇನ್ನೊಂದು ಪ್ರತಿರೂಪನೇ ಉಪ್ಪು ಅಂತ ಹೇಳ್ಬೋದು. ಹಾಗಾಗಿ ಉಪ್ಪನ್ನು ನಾವು ಮನೆಯಲ್ಲಿ ಹೇಗಂದ್ರಾಗೆ ಬಳಸೋ ಹಾಗಿಲ್ಲ ಸ್ನೇಹಿತರೆ. ಉಪ್ಪನ್ನು ಬಳಸಬೇಕು ಅಂತಂದರೆ ಅದರದೇ ಆದಂತಹ ಒಂದು ರೀತಿ ವಿಧಿ ವಿಧಾನಗಳಿರುತ್ತೆ. ಹೇಗೆ ಬೇಕು ಹಾಗೆ ಉಪ್ಪನ್ನ ಮನೆಯಲ್ಲಿ ಬಳಸಬಾರ್ದು. ಮೊದಲನೇದಾಗಿ ನಾನು ಮನೆಯಲ್ಲಿ ಮಾಡ್ಕೊಂಡಿರೋ ಚೇಂಜಸ್ ಏನು ಅಂತ ಅಂದರೆ, ನಾನು ಮೊದಲು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು, ಹುಣಸೆಹಣ್ಣು ಇದನ್ನೆಲ್ಲ, ಮೇಯ್ನು ಉಪ್ಪು. ಯಾರ್ಯಾರು ಮನೆಯಲ್ಲಿ ಡಬ್ಬಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ತುಂಬಿಸಿಟ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನು ಚೇಂಜ್ ಮಾಡಿ ನೀವು ಮಣ್ಣಿನ ಒಂದು ಪಾತ್ರೆಗಳಲ್ಲಿ ಅಥವಾ ನೀವು ಏನು ಸಿಗುತ್ತೆ ಪಿಂಗಾಣಿ, ಹಿಂದಿನ ಕಾಲದಲ್ಲಿ ಎಲ್ಲ ನೋಡಿದ್ದೀರಾ ಪಿಂಗಾಣಿನಲ್ಲಿ ಒಂದು ಉಪ್ಪಿನಕಾಯಿ ಜಾಡಿ ಅಂತಲೇ ಇರ್ತಿತ್ತು, ಅದರಲ್ಲಿ ನಾವು ಪಿಂಗಾಣಿ ಜಾಡಿನಲ್ಲಿ ಉಪ್ಪನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಥರ ನಾವು ಬದಲಾವಣೆ ಮಾಡಿಕೊಂಡು ಪ್ಲಾಸ್ಟಿಕ್ ಡಬ್ಬಗಳನ್ನ ತೆಗೆದು ಒಂದು ಪಿಂಗಾಣಿ ಬಾಕ್ಸ್ಗಳಲ್ಲಿ ನಾವು ಉಪ್ಪನ್ನು ಸ್ಟೋರ್ ಮಾಡಿ ಇಟ್ಕೊಂಡಾಗ ನಮ್ಮ ನಕಾರಾತ್ಮಕ ಶಕ್ತಿ ಏನಿದೆ ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಹೊರದುಡ್ದಂಗಾಗತ್ತೆ. ಯಾಕೆ ಅಂತಂದರೆ ಎಷ್ಟೋ ಮನೆಗಳಲ್ಲಿ ನೆಮ್ಮದಿ ಶಾಂತಿ ಹಣಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಶಾಂತಿ ಇದ್ಯಾವುದೂ ಇರೋದಿಲ್ಲ. ಗಂಡ ಹೆಂಡತಿಗೆ ಕಿರಿಕಿರಿ ಇದೆಲ್ಲ ಇರುತ್ತೆ. ಇದೊಂದು ಬದಲಾವಣೆನ ನೀವು ಮಾಡಿ ನೋಡಿ. ಪ್ರತಿ ಸಾರಿ ನೀವು ಉಪ್ಪನ್ನು ಹಾಕೋಬೇಕಾದ್ರೆ ಉಪ್ಪಿನ ಜಾಡಿಗೆ, ಪ್ರತಿ ಸಾರಿನೂ ಅಷ್ಟೇ ಉಪ್ಪಿನ ಜಾಡಿ ಏನಿದೆ ಅದನ್ನು ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ ಉಪ್ಪನ್ನು ತುಂಬಿಸಿ ಇಟ್ಕೊಳ್ಳಿ. ಇದೊಂದು ಮೊದಲನೇದಾಗಿ ಬದಲಾವಣೆನ ನೀವು ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ನಾನೇನೆಲ್ಲ ಅನುಸರಿಸಿದ್ದೀನಿ ಅಂದರೆ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ ಇದರಿಂದ ನನಗೆ ಸುಮಾರು ಯಶಸ್ಸು ಸಿಕ್ಕಿದೆ. ಸೊ ನೀವೇ ನೋಡ್ತಾ ಇದ್ದೀರಾ, ಸುಮಾರು ಯಶಸ್ವಿ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ. ಇದಕ್ಕೆಲ್ಲ ಸುಮಾರು ಬದಲಾವಣೆಗಳನ್ನ ಮನೆಯಲ್ಲಿ ಮಾಡ್ಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ನಾನು ಇನ್ನೂ ಒಂದು ಮನೆಯಲ್ಲಿ ಬದಲಾವಣೆನೇ ಮಾಡಿಕೊಂಡೆ, ಅಥವಾ ಪೂಜೆನೇ ಅಂತಲೇ ಹೇಳ್ಬೋದು. ಯಾವುದದು ಅಂತ ಅಂದರೆ ಉಪ್ಪಿನ ದೀಪನ ನಾನು ಮನೆಯಲ್ಲಿ ಹಚ್ಚುತ್ತಾ ಇದ್ದೆ. ಸುಮಾರು ಜನ
ಉಪ್ಪಿನ ದೀಪದ ಬಗ್ಗೆ ಒಬ್ಬೊಬ್ಬರು ಅಭಿಪ್ರಾಯ ಒಂದೊಂದು ಥರ ಇದೆ. ಕೆಲವರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಕೆಡಕಾಗುತ್ತೆ, ಕೆಲವರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅಂತ. ನನ್ನ ಪ್ರಕಾರ ಉಪ್ಪಿನ ದೀಪನ ಹಚ್ಚೋದು, ಉಪ್ಪಿನ ದೀಪನ ಹಚ್ಚೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು, ಅವರವರ ತರ್ಕಕ್ಕೆ ಬಿಟ್ಟಿದ್ದು. ಯಾಕೆ ಅಂದರೆ ಯಾವುದೇ ಒಂದು ವಸ್ತುನ ತಗೊಂಡ್ರೂ ಕೂಡ ನಾವು ಅದನ್ನು ಒಳ್ಳೆಯದಕ್ಕೂ ಬಳಸ್ಕೋಬೋದು, ಕೆಟ್ಟದ್ದಕ್ಕೂ ಬಳಸ್ಕೋಬೋದು. ಆದರೆ ಸುಮಾರು ಜನ ತರ್ಕ ಇದೆ, ವಾದಗಳಿದೆ, ಉಪ್ಪಿನ ದೀಪ ಹಚ್ಚಿದ್ರೆ ಕೆಟ್ಟದಾಗತ್ತೆ ಅಥವಾ ಒಳ್ಳೆಯದಾಗತ್ತೆ. ಅದು ಒಳ್ಳೆಯ ನಂಬಿಕೆಯಿಂದ, ಒಳ್ಳೆಯ ಭಾವನೆಯಿಂದ ನಾವು ಒಳ್ಳೆಯದಕ್ಕಿನ್ನೇ ಬಳಸಿದಾಗ ಉಪ್ಪನ್ನು ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆ ಅಂತ ಅಂದರೆ ಉಪ್ಪು ಒಂದು ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತಾರೆ. ಯಾಕೆಂದರೆ ಲಕ್ಷ್ಮೀ ಜನನವಾಗಿದ್ದು ಸಮುದ್ರ ಮಂಥನ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿ ಜನಿಸಿದ್ದು. ಹಾಗಾಗಿ ಸಮುದ್ರದಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅಷ್ಟೇ ಶ್ರೇಷ್ಠವಾದದ್ದು, ಲಕ್ಷ್ಮಿಯಷ್ಟೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಶಂಕು ಆಗಲಿ, ಉಪ್ಪು ಮತ್ತು ಮುತ್ತು, ಇದೆಲ್ಲನೂ ಸಮುದ್ರದಲ್ಲಿ ಏನು ಸಿಗುತ್ತೆ ಇದೆಲ್ಲ ವಸ್ತುಗಳು ಕೂಡ ತುಂಬಾ ಪವಿತ್ರವಾದದ್ದು ಅಂತ ಹೇಳ್ತಾರೆ. ಹಾಗೆ ಉಪ್ಪು ಕೂಡ ಲಕ್ಷ್ಮೀ ದೇವಿಯ ಪ್ರತೀಕ ಅಂತಲೇ ಹೇಳ್ಬೋದು. ಹಾಗಾಗಿ ಕೆಟ್ಟದ್ದಕ್ಕೂ ಬಳಸ್ಬೋದು, ಒಳ್ಳೆಯದಕ್ಕೂ ಬಳಸ್ಬೋದು. ಅದು ಈ ಅಭಿಪ್ರಾಯ ನಂದು, ಇದು ನಿಮ್ಮ ಒಂದು ನಂಬಿಕೆಗೆ ಬಿಟ್ಟಿದ್ದು. ಯಾಕೆಂದರೆ ನಾ ಹಚ್ಚಿ ಕೆಡುಕು ಕಂಡೋರಿಗಿಂತ ಒಳಿತನ್ನು ಕಂಡೋರೇ ಜಾಸ್ತಿ. ಯಾಕೆಂದರೆ ನಾನು ನೋಡಿರೋ ಪ್ರಕಾರ, ನಾನು ಕೇಳಿರುವಂತಹ ಪ್ರಕಾರ, ಉಪ್ಪು ದೀಪನ ಮನೆಯಲ್ಲಿ ಬೆಳಗಿಸಿರೋ ತುಂಬಾ ಯಶಸ್ಸನ್ನು ಕಂಡಿದ್ದಾರೆ, ಅದರಲ್ಲಿ ನಾನು ಒಬ್ಬಳು ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು, ಉಪ್ಪಿನ ದೀಪನ ಹೇಗೆಲ್ಲ ಮಾಡೋದು, ನೀವೊಂದು ನಿಮಗೇನೋ ಒಂದು ಆಸೆ ಇರುತ್ತೆ, ಮನೆ ಕಟ್ಟಬೇಕು, ಇನ್ನೊಂದು ಏನೋ ಆದರೂ ಒಂದು ಸಣ್ಣ ಪುಟ್ಟ ಒಡವೆಗಳು ತೊಗೋಬೇಕು, ಈ ಥರ ಏನೋ ಹಲವಾರು ಆಸೆಗಳು ಮನುಷ್ಯನಿಗಿದ್ದೇ ಇರುತ್ತೆ, ಇದೆಲ್ಲ ಈಡೇರಿಸ್ಕೋಬೇಕು ಅಂತ ಅಂದರೆ ನೀವು ಉಪ್ಪಿನ ದೀಪನ ಒಂದು 5 ವಾರನೋ ಅಥವಾ 9 ವಾರನೋ ಸಂಕಲ್ಪ ಮಾಡಿಕೊಂಡು, ನಿಮ್ಮ ಆಸೆಗಳು ಏನಿದೆ ಅದು ಈಡೇರಬೇಕು ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ಪ್ರತಿ ಶುಕ್ರವಾರ ಅಥವಾ ನಿಮ್ಮ ಏನು ಸಂಕಲ್ಪ ಮಾಡಿದ್ದೀರಾ, 5 ವಾರ, 9 ವಾರ, 11 ವಾರ, ಇದೇನು ಸಂಕಲ್ಪ ಮಾಡಿದ್ದೀರಾ, ಆ ಸಂಕಲ್ಪದ ಪ್ರಕಾರ ನೀವು ದೀಪನ ಹಚ್ಚಿ. ಇದರ ಬಗ್ಗೆ ಸ್ನೇಹಿತರೆ, ಶ್ರದ್ಧಾ ಭಕ್ತಿಯಿಂದ, ನೇಮನೀತಿಯಿಂದ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಬೇಡ್ಕೊಳ್ತಾ, ಲಕ್ಷ್ಮೀ ದೇವಿಗೆ ಬೇಡ್ಕೊಳ್ತಾ ಉಪ್ಪಿನ ದೀಪನ ಖಂಡಿತ ಮನೆಯಲ್ಲಿ ಬೆಳಗಿಸ್ಕೊಳ್ಳಿ. ಖಂಡಿತ ಲಕ್ಷ್ಮೀ ದೇವಿಯ ಕಟಾಕ್ಷ, ಒಂದು ಧನಾಭಿವೃದ್ಧಿ ಖಂಡಿತ ನಿಮಗಾಗುತ್ತೆ. ಅಥವಾ ನೀವು ನಮ್ಮ ಲೈಫ್ ಲಾಂಗ್ ಹಚ್ತೀವಿ ಅಂದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಈ ಥರ ಒಂದು ದೀಪನ, ಉಪ್ಪಿನ ದೀಪ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಾ ಪ್ರತಿ ಅಮಾವಾಸ್ಯೆ ದಿನ ಹಚ್ಚಿದ್ರಂತೂ ತುಂಬಾ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತವಾಗೂ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಸ್ನೇಹಿತರೆ ನೋಡಿ, ಈ ಥರ ನಿಮಗೆ ವಾಸ್ತು ಗಿಡ ಸಿಗುತ್ತೆ, ಅಂದರೆ ವಾಸ್ತು ಗಿಡಗಳು ಈ ಥರ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ವಾಸ್ತು ಮನೆಯಲ್ಲಿ ಏನಾದರೂ ದೋಷ ಇದ್ದರೆ ಖಂಡಿತ ಈ ಥರ ಒಂದು ಗಿಡನ ಮನೆಯಲ್ಲಿ ತಂದು ಇಟ್ಕೊಳ್ಳಿ. ನಿಮಗೇನಾದರೂ ವಾಸ್ತು ದೋಷ ಇದ್ದರೂ ಕೂಡ ಧನಾಭಿವೃದ್ಧಿ ಆಗೋದು ತುಂಬಾ ಕಷ್ಟ. ಈ ಥರ ಗಿಡಗಳನ್ನ ನೀವು ಮನೆಯಲ್ಲಿ ತಂದು ಇಟ್ಕೊಂಡಾಗ ನಿಮಗೆ ವಾಸ್ತು ದೋಷ ಏನಾದರೂ ಇದ್ದರೆ ಪರಿಹಾರ ಆಗುತ್ತೆ. ಸ್ನೇಹಿತರೆ, ಯಾವತ್ತೂ ಕೂಡ ನಾವು 100% ವಾಸ್ತುನ ನೋಡೋದಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಮ್ಮ ಹಿರಿಯಕರು ಹಳೆ ಕಾಲದ ಮನೆಗಳನ್ನ ನೋಡಿ, ನಮ್ಮ ಹಿರಿಯಕರು ಏನಿರ್ತಾರೆ, ಎಲ್ಲಿ ಅಡುಗೆ ಮನೆ ಇರಬೇಕು ಮಾಡಿರ್ತಾರೆ, ದೇವ್ರ ಮನೆ ಎಲ್ಲಿರಬೇಕು ಪೂಜಾ ಮನೆ ಅಲ್ಲಿ ಪೂಜಾ ರೂಮ್ನ ಮಾಡಿರ್ತಾರೆ, ಇನ್ನು ವಾಶ್ರೂಮು ಇದೆಲ್ಲ ಶೌಚಾಲಯ ಎಲ್ಲಿ ಬೇಕು ಅಲ್ಲಿ ಮಾಡಿರ್ತಾರೆ ಕರೆಕ್ಟಾಗಿ. ನಾವು 100% ವಾಸ್ತುನ ಯಾವತ್ತೂ ಮಾಡೋಕ್ಕೆ ಹೋಗ್ತೀವೋ ಮನೆಗೆ ಆವಾಗ ತೊಂದರೆಗಳೇ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಈಗ 100% ನಾವು ವಾಸ್ತುನ ನೋಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ, ಈ ವಸ್ತುನ ಇಲ್ಲೇ ಇಡಬೇಕು, ಈ ವಸ್ತುನ ಇಲ್ಲೇ ಇಡಬೇಕು, ಜಾಗ ಕಮ್ಮಿ ಇದ್ದರೂ ಕೂಡ ಈ ವಸ್ತುನ ಇಲ್ಲೇ ಇಡಬೇಕು ಅಂತ ಪ್ರತಿಯೊಂದಕ್ಕೂ ನಾವು ವಾಸ್ತು ನೋಡ್ತಾ ಇಡೋಕ್ಕೆ ಹೋದರೆ ನಮ್ಮ ಮನೆಯೇ ಹಲ್ಲೋಲ ಕಲ್ಲೋಲ ಆಗೋಗುತ್ತೆ. ಹಾಗಾಗಿ ದೇವ್ರ ಮನೆ ಎಲ್ಲಿರಬೇಕು ಅಲ್ಲಿರಬೇಕು, ಅಡುಗೆ ರೂಮ್ ಎಲ್ಲಿರಬೇಕು ಅಲ್ಲಿರಬೇಕು, ಪ್ರತಿಯೊಂದು ಎಲ್ಲೆಲ್ಲಿರಬೇಕು ಅಷ್ಟು ವಾಸ್ತುನ ಮಾಡಿಕೊಂಡ್ರೆ ಸಾಕು. ಹಾಗೂ ವಾಸ್ತು ದೋಷ ಇದೆ ಅಂತ ಅನ್ನೋದಾದರೆ ಈ ಥರ ಒಂದು ಸಸಿಗಳನ್ನ ಮನೆಯಲ್ಲಿ ತಂದು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೂ ಒಂದು ಬದಲಾವಣೆಗಳನ್ನ ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಏನದು ಅಂತಂದರೆ, ಪ್ರತಿನಿತ್ಯ ನಾವು ಮನೇನ ಒರೆಸ್ಬೇಕಾದ್ರೆ ಕಲ್ಲು ಉಪ್ಪು ಏನಿರುತ್ತೆ, ಪ್ರತಿನಿತ್ಯ ನಾವು ಮನೆ ಒರೆಸ್ತೀವಲ್ವ, ಅಥವಾ ಕೆಲವರಿಗೆ ಪ್ರತಿನಿತ್ಯ ಮನೇನ ಒರೆಸುವಂಥ ಅಭ್ಯಾಸ ಇರಲ್ಲ, 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಒರೆಸ್ತಾ ಇರ್ತೀರ, ಅಂಥವರು ಕೂಡ ಕಲ್ಲು ಉಪ್ಪು ಏನಿರುತ್ತೆ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ. ಕಲ್ಲು ಉಪ್ಪು ಸ್ವಲ್ಪ ತೊಗೊಂಡು ನೀರಿನಲ್ಲಿ ಹಾಕಿ ನೆಲನ ಒರೆಸ್ಕೋಬೇಕಾಗತ್ತೆ, ನಮ್ಮ ಮನೇನ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಅಂತಂದರೆ
ನಾವು ಕಲ್ಲುಪ್ಪನ್ನ ನೀರಿಗೆ ಹಾಕಿ ಸುಮ್ಮನೆ ಒರೆಸಿಬಿಡೋದಲ್ಲ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಸ್ವಲ್ಪ ನೀರಿನಲ್ಲಿ ಕದಡಿ ಅದನ್ನ. ಅದಕ್ಕೆ ನೀವು ಗೋಮೂತ್ರನ ಸ್ವಲ್ಪ ಹಾಕೋಬೇಕಾಗುತ್ತೆ. ನಿಮಗೆ ಗೋಮೂತ್ರ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ವಾರಕ್ಕೆ ಒಂದು ಬಾರಿ ಆದರೂ ನಿಮ್ಮ ಮನೆ ದೇವರ ಪೂಜೆ ವಾರ ಯಾವಾಗ ಮಾಡ್ತೀರಾ ಅವತ್ತಿನ ದಿವಸ ಗೋಮೂತ್ರನ ಹಾಕೊಂಡು ನೀರಿಗೆ ಮನೆನ ಶುದ್ಧಿ ಮಾಡೋದ್ರಿಂದ ಕಲ್ಲು ಉಪ್ಪು ಮತ್ತೆ ಗೋಮೂತ್ರ ಎರಡನ್ನು ಹಾಕಿ ಮತ್ತೆ ನೀವು ಏನು ಹಾಕ್ತೀರಾ ದಿನ ಪೆನೈಲ್ ಲೈಸಲ್ ಇದೆಲ್ಲ ಏನು ಹಾಕ್ತೀರಾ ಅದನ್ನು ಕೂಡ ಹಾಕೊಂಡು ಮನೆ ಕ್ಲೀನ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಅದು ಕೂಡ ಹೋಗಲಾಡಿಸುತ್ತೆ. ಮತ್ತೆ ಭಾನುವಾರ ಬಿಟ್ಟು ಇನ್ನ ಎಲ್ಲಾ ವಾರಗಳಲ್ಲೂ ಕೂಡ ನಾವು ಉಪ್ಪನ್ನ ಹಾಕಿ ಮನೆನ ಶುದ್ಧಿ ಮಾಡ್ಕೋಬಹುದು. ಇದು ಕೂಡ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ಇದನ್ನ ಮನೆಯಲ್ಲಿ ಪ್ರತಿನಿತ್ಯ ಮಾಡ್ಕೋತೀನಿ. ಮತ್ತೆ ಇನ್ನೇನಂದ್ರೆ ಸ್ನೇಹಿತರೆ, ಕೆಲವೊಂದು ಮನೆಯಲ್ಲಿ ಗಂಟಾನಾದ ಇರೋದಿಲ್ಲ, ಅಂದ್ರೆ ಕೆಲವು ಮನೆಯಲ್ಲಿ ಗಂಟೆನೇ ಇಟ್ಕೊಂಡಿರಲ್ಲ ದೇವ್ರ ಪೂಜೆ ಮಾಡೋದಿಕ್ಕೆ. ಆಗ ಮಾಡೋದಕ್ಕೆ ಹೋಗಬೇಡಿ, ನೀವು ಗಂಟೆ ಹಾಡಿಸ್ತಿರೋ ಬಿಡ್ತಿರೋ ಮನೆಯಲ್ಲಿ ಒಂದು ಪೂಜೆಗೆ ಅಂತ ಒಂದು ಗಂಟೆನ, ಯಾರ್ಯಾರ ಮನೆಯಲ್ಲಿ ಗಂಟೆ ಇಟ್ಕೊಂಡಿಲ್ಲ ದೇವ್ರ ಪೂಜೆಗೆ, ಖಂಡಿತವಾಗಿ ಒಂದು ಗಂಟೆ ತಂದು ಇಟ್ಕೊಳ್ಳಿ. ಪ್ರತಿನಿತ್ಯ ನಿಮಗೆ ಪೂಜೆ ಮಾಡೋದಕ್ಕೆ ಆಗೋಲ್ಲ ಅನ್ನೋದಾದರೆ ನೀವು ಮನೆ ದೇವರ ವಾರನ ಯಾವಾಗ ಮಾಡ್ತೀರಾ ಅವತ್ತು ಖಂಡಿತವಾಗಿಯೂ ಗಂಟೆನಾದನ ಒಡೆದು ನೀವು ದೇವ್ರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ ಅದು ಕೂಡ ಹೋಗ್ಲಾಡಿಸುತ್ತೆ. ನಿಮಗೆ ಅದರಲ್ಲೂ ಕೂಡ ನೆಗೆಟಿವ್ ಎನರ್ಜಿ ನೀವು ಮನೆಯಿಂದ ಹೊರಗಡೆ ಹೋಯ್ತು ಅಂದರೆ ತನ್ನಷ್ಟಕ್ಕೆ ತಾನೇ ಲಕ್ಷ್ಮೀ ದೇವಿಯ ಅನುಗ್ರಹ ಆಗೋದಕ್ಕೆ ಶುರುವಾಗುತ್ತೆ. ಮತ್ತು ನೀವು ನಿಮಗೆ ಅರಿವಿಲ್ದಿರೋ ಥರ ಒಂದು ನಿಮಗೆ ಹಣ ಸಂಗ್ರಹಣೆ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಏನಿರುತ್ತೆ ಅದೆಲ್ಲ ಈಡೇರಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ನಾವು ಯಾವತ್ತಾದರೂ ಪೂಜೆ ಮಾಡ್ತಾ ಇರ್ತೀವಿ, ಹಬ್ಬ ಹರಿದಿನಗಳಾಗಲಿ, ಸುಮಾರು ದಿನ ನನಗೆ ಈ ಒಂದು ಅನುಭವಕ್ಕೆ ಬಂದಿದೆ. ಈ ಅನುಭವ ಆದಮೇಲೆ ನನಗಂತೂ ಲೈಫ್ನಲ್ಲಿ ತುಂಬಾ ಅನುಕೂಲ ಆಗಿದೆ, ತುಂಬಾ ಒಂದು ಅಭಿವೃದ್ಧಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು ನನ್ನ ವರಮಹಾಲಕ್ಷ್ಮಿ ಪೂಜೆನಲ್ಲಿ ಹೇಳಿದ್ದೀನಿ ಈ ವಿಷಯನ. ನಾವು ದೇವ್ರ ಪೂಜೆನ ಸ್ನೇಹಿತರೆ, ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಪೂಜೆ ಮಾಡಬೇಕಾದ್ರೆ ದಯವಿಟ್ಟು 12 ಗಂಟೆ ಒಳಗಡೆ ಮಾಡ್ಕೊಳ್ಳಿ. 12 ಗಂಟೆ 1 ಗಂಟೆ ಟೈಮಲ್ಲೆಲ್ಲ ದಯವಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ಆದರೆ ಬೆಳಗ್ಗೆ ಮಾಡಿ, ಇಲ್ಲ ಅಂದರೆ ಆಗೋದಿಲ್ಲ ಅಂದರೆ ಸಂಜೆ ಮಾಡ್ಕೊಳ್ಳಿ. ಆ ಥರ ನಾವು ಪೂಜೆನ ಮಾಡಬೇಕಾದ್ರೆ, ಡೈಲಿ ನಾವು ಪೂಜೆ ಮಾಡಬೇಕಾದ್ರೆ ಯಾರಾದ್ರೂ ಮನೆಗೆ ಬಂದರು ಪೂಜೆ ಮಾಡೋ ಟೈಮಲ್ಲಿ ಮನೆಗೆ ಬಂದರು ಅಂದರೆ ಖಂಡಿತವಾಗಿಯೂ ಅವ್ರನ್ನ ಬರೀ ಕೈಲಿ ಕಳಿಸ್ಬೇಡಿ. ಸಾಕ್ಷಾತ್ ಲಕ್ಷ್ಮೀದೇವಿ ಪ್ರವೇಶನ ಆಗಿದೆ ಅಥವಾ ನಾರಾಯಣನೇ ಒಂದು ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಭಾವಿಸ್ತಾ ಅವರಿಗೆ ಏನಾದರೂ ಆಗಲಿ, ಮನೆಯಲ್ಲಿ ಇರುವಂತಹ ನೀರಾದರೂ ಆಗಲಿ ಪಾನಕನಾದ್ರೂ ಆಗಲಿ ಏನಾದರೂ ಒಂದು ಕೊಟ್ಟು ಅತಿಥಿ ಸತ್ಕಾರನ ಮಾಡಿ ಕಳಿಸಿ. ಇದನ್ನು ಮಾಡೋದ್ರಿಂದ ನಿಜವಾಗ್ಲೂ ನೀವು ನೋಡ್ತಾ ಇರ್ತೀರಾ, ಅಕಸ್ಮಾತ್ ಆಗಿ ಬರಬಹುದು. ಇಷ್ಟು ದಿನ ನಾವು ಜೀವನನ ಕಳೆದಿದ್ದೀವಿ, ಪ್ರತಿನಿತ್ಯ ಯಾರೂ ಬರೋದಿಲ್ಲ ಪೂಜೆ ಮಾಡಬೇಕಾದ್ರೆ. ಅದರ ಒಂದು ದೇವರ ಒಂದು ಅನುಗ್ರಹ ನಮಗೆ ಮುಂದೆ ಆಗುತ್ತೆ ಅನ್ನೋದಾದರೆ ಮಾತ್ರ ನಮಗೆ ಪೂಜೆ ಮಾಡಬೇಕಾದ್ರೆ ಯಾರಾದರೂ ಅತಿಥಿಗಳು ಖಂಡಿತ ಬರ್ತಾರೆ. ಆಗ ಬಂದಾಗ ಭಗವಂತನೇ ಮನೆಗೆ ಬಂದಿದ್ದಾನೆ ಅಂದ್ಕೊಂಡು ನೀವು ಅತಿಥಿ ಸತ್ಕಾರನ ಮಾಡಿ ಕಳಿಸಿ. ಇದರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಶುಕ್ರವಾರದೊತ್ತು ಸಂಜೆ ಬೆಳಗ್ಗೆ ಪೂಜೆ ಮಾಡೋ ಟೈಮಲ್ಲಿ ಯಾರಾದರೂ ಸುಮಂಗ್ಲೆಯರು ಬಂದರು ಅಂದರೆ ಖಂಡಿತ ಹಾಗೆ ಕಳಿಸ್ಬಿಡಿ, ತಾಂಬೂಲ ಅಥವಾ ಒಂದು ಪಾನಕ ಮಜ್ಜಿಗೆನಾದರೂ ಕೊಟ್ಟು ಕಳಿಸಿ ಸ್ನೇಹಿತರೆ. ನಂತರ ನೀವು ಯಾರೇ ಶುಕ್ರವಾರದತ್ತು ಕುಂಕುಮಕ್ಕೆ ಕರೆದ್ರೆ ಅಥವಾ ಊಟಕ್ಕೆ ಆತಿಥ್ಯಕ್ಕೆ ಕರೆದ್ರೆ ಖಂಡಿತ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ದೇವರೇ ನಿಮಗೆ ಒಂದು ಆಹ್ವಾನನ ಕೊಟ್ಟಿದ್ದಾನೆ ಅಂದ್ಕೊಂಡು ಖಂಡಿತ ನೀವು ಹೋಗಿ ಬನ್ನಿ, ಯಾಕೆಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅಂತಂದರೆ ನಾವು ಮಾರ್ಕೆಟ್ಗೆ ಹೋಗ್ತಾನೆ ಇರ್ತೀವಿ, ಹಣ್ಣು ತರಕಾರಿ ಇದೆಲ್ಲ ತೊಗೊಂಬರೋಕ್ಕೆ ಮಾರ್ಕೆಟ್ಗೆ ಹೋಗ್ತಾನೆ ಇರ್ತೀವಿ. ಯಾವಾಗ ಮಾರ್ಕೆಟ್ಗೆ ಹೋದರೂ ಕೂಡ ನೀವು ಬರೀ ಕೈನಲ್ಲಿ ಮನೆಗೆ ಬರಬೇಡಿ ಸ್ನೇಹಿತರೆ. 1 ರೂಪಾಯಿದಾದರೂ ಏನಾದರೂ ಒಂದು ಕೊಂಡ್ಕೊಂಡು ಮನೆಗೆ ಬನ್ನಿ. ಬರೀ ಕೈಲಿ ಅಯ್ಯೋ ಇವತ್ತೇನು ತೊಗೊಬರೋದಿಲ್ಲ ಅಂತ ನೀವು ಹಂಗೆ ವಾಪಸ್ ಬರಬಾರ್ದು. ಏನಾದರೂ 1 ರೂಪಾಯಿದಾದರೂ ನೀವು ಖರೀದಿ ಮಾಡಿ ಮನೆಗೆ ತೊಗೊಂಬಂದರೆ ಆ ಮನೆಗೆ ಯಾವತ್ತೂ ಸಂಪತ್ತಿಗೆ ಕೊರತೆ ಇರೋದಿಲ್ಲ. ಇದನ್ನೆಲ್ಲ ನಾನು ತಿಳ್ಕೊಂಡಿರೋವಂಥದ್ದು, ಓದಿ ತಿಳ್ಕೊಂಡಿರೋವಂಥದ್ದು, ಹಿರಿಯರಿಂದ ತಿಳ್ಕೊಂಡಿರೋವಂಥ ವಿಷಯಗಳು ಸ್ನೇಹಿತರೆ. ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀರಾ, ಶುಕ್ರವಾರ ಸಾಲ ಕೊಡಬಾರ್ದು, ಮಂಗಳವಾರ ಸಾಲ ಕೊಡಬಾರ್ದು, ದುಡ್ಡು ಕೊಡಬಾರ್ದು ಮನೆಯಿಂದ ಹೊರಗೆ ಅಂತ ಅಂದ್ಕೊಂಡಿರ್ತೀರಾ. ಅದರಲ್ಲಿ ಒಂದು ಬದಲಾವಣೆ, ಖಂಡಿತ ಯಾರಿಗೂ ಕೂಡ ನೀವು ಬುಧವಾರದೊತ್ತು ನೀವು ಸಾಲನ ಯಾರಿಗೂ ಕೊಡಬೇಡಿ ಸ್ನೇಹಿತರೆ. ಯಾಕೆ ಅಂತಂದರೆ ಬುಧವಾರದೊತ್ತು ನೀವು ಸಾಲನ ಕೊಟ್ಟರಿ ಅಂತ ಅಂದರೆ ನೀವು ಏನು ಕೂಡಿಟ್ಕೊಂಡಿರ್ತೀರಾ ಹಣ, ಏನು ಒಂದು ಗಂಟನ್ನು ಕೂಡಿಟ್ಟಿರ್ತೀವಲ್ವ ನಾವು,
ಒಂದು ಹಣನ ಕೂಡಿಟ್ಟಿರ್ತೀವಲ್ವಾ ನಾವು, ಅದು ನಿಜವಾಗ್ಲೂ ಅದು ಶಾಶ್ವತವಾಗಿ ಉಳಿಯೋದೇ ಇಲ್ಲ, ಅದು ಕರಗೋಗ್ಬಿಡುತ್ತೆ. ನೀವು ಬುಧವಾರದೊತ್ತು ಏನಾದರೂ ಸಾಲ ಕೊಟ್ಟರೆ ಅದು ವಾಪಸ್ ಬಂದರೂ ಕೂಡ ನಾಳೆ ದಿವಸ ಅದು ನಮಗೆ ಕೈಗೆ ಸೇರೋದಿಲ್ಲ. ಅದಕ್ಕೋಸ್ಕರ ಬುಧವಾರದ ಹೊತ್ತು ನೀವು ಯಾವತ್ತು ಈ ವಾರ ಬುಧವಾರ ಖಂಡಿತ ಯಾರಿಗೂ ಸಾಲನ ಕೊಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ, ಯಾವುದೇ ವಾರ ಆದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಟೈಮಲ್ಲಿ ನಾವು ಗೋಧೂಳಿ ಟೈಮ್ ಅಂತ ಏನು ಹೇಳ್ತೀವಿ, ಗೋಧೂಳಿ ಸಮಯ ಅಂತ, ಆ ಟೈಮಲ್ಲಿ ಖಂಡಿತ ಯಾರಿಗೂ ದುಡ್ಡನ್ನು ದಾನ ಮಾಡೋದಕ್ಕೂ ಹೋಗಬೇಡಿ. ಯಾಕೆಂದರೆ ನಮ್ಮಲ್ಲಿರುವಂಥ ಸಂಪತ್ತು ಏನಿರುತ್ತೆ ಅದು ಕರಗೋಗ್ಬಿಡುತ್ತೆ ಸ್ನೇಹಿತರೆ. ಇದು ಕೂಡ ನೀವು ಫಾಲೋ ಮಾಡಬೇಕಾಗಿರೋಂಥ ವಿಷಯನೇ. ಉಪ್ಪನ್ನು ನಿಮಗೆ ದನಾಕರ್ಷಣೆ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಒಂದು ಏನಿರುತ್ತೆ ಒಂದು ಗ್ಲಾಸ್ ಬರುತ್ತಲ್ಲ, ಗ್ಲಾಸಿನ ಬೌಲ್ಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ವಾರಕ್ಕೊಂದ್ಸಲ ನೀವು ಚೇಂಜ್ ಮಾಡಿ ಇದನ್ನು ಹಾಕಿಬಿಟ್ಟು, ನಿಮ್ಗೆ ಏನಿರುತ್ತೆ ಹಾಲಲ್ಲಿ ಕಾಣದೇ ಇರೋ ಜಾಗಕ್ಕೆ, ಬೇರೆಯವರು ಬಂದರೆ ಮನೆಗೆ ಅವ್ರಿಗೆ ಕಾಣದೇ ಇರುವಂತಹ ಜಾಗಕ್ಕೆ, ನೀವು ಕಾಣದೇ ಇರೋ ಜಾಗಕ್ಕೆ ಟಿ ವಿ ಪೆನಾಲ್ ಕೆಳಗಡೆ ಅಥವಾ ಸೋಫಾ ಕೆಳಗಡೆ ಈ ಥರ ಸ್ವಲ್ಪನೇ ಉಪ್ಪನ್ನು ಹಾಕಿ ಇಟ್ಬಿಡಿ. ಇದರಿಂದ ಕೂಡ ನಿಮಗೆ ಮನೆಗೆ ಧನಾಕರ್ಷಣೆ ಆಗುತ್ತೆ ಸ್ನೇಹಿತರೆ. ಏನು ಮನೆಗೆ ಯಶಸ್ಸನ್ನು ತರೋದು ನಿಮಗೆ ಗೊತ್ತಿದೆ, ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಎಲ್ಲನೂ ನಮ್ಮ ಗೃಹಿಣಿಯರ ಕೈಯಲ್ಲೇ ಇರುತ್ತೆ. ಏನು ಅಂತ ಅಂದರೆ ಕೆಲವೊಬ್ಬರು ಹೆಣ್ಮಕ್ಳುಗಳು ಸೋಮಾರಿಗಳ ಥರ ಏನೂ ಮಾಡೋದಿಲ್ಲ, ಹಾಗೆ ಮಾಡಿದ್ರಾಯ್ತು ಹೀಗೆ ಮಾಡಿದ್ರಾಯ್ತು ಅಂತ ಇರ್ತೀರಾ. ದಯವಿಟ್ಟು ಮನೆಯಲ್ಲಿ ಹೆಣ್ಮಕ್ಳು ಸೋಮಾರಿತನನ ಫಸ್ಟು ಬಿಡಿ, ತುಂಬ ಆ್ಯಕ್ಟಿವ್ ಆಗಿ ನಗ್ನಗ್ತಾ ಮನೆಯಲ್ಲಿ ಓಡಾಡಿ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾವತ್ತು ಯಾವ ಮನೆಯಲ್ಲಿ ಹೆಣ್ಣು ಯಾವಾಗಲೂ ಕಣ್ಣೀರು ಹಾಕ್ತಾಳೋ, ಯಾವ ಮನೆಯಲ್ಲಿ ಸ್ತ್ರೀ ಯಾವಾಗಲೂ ಕಣ್ಣೀರು ಹಾಕ್ತಾಳೋ ಆ ಮನೆಯಲ್ಲಿ ನಿಜವಾಗ್ಲೂ ಲಕ್ಷ್ಮೀ ದೇವಿ ಇರೋದಿಲ್ಲ. ಇದು ನನ್ನ ಅನುಭವ ಕೂಡ ಬಂದಿದೆ ಸ್ನೇಹಿತರೆ. ಯಾವಾಗಲೂ ಹೆಣ್ಣು ಕಣ್ಣೀರು ಹಾಕಬಾರ್ದು ಮನೆಯಲ್ಲಿ, ಆ ಥರ ಕಣ್ಣೀರು ಹಾಕೋ ಮನೆಯಲ್ಲಿ ಖಂಡಿತ ಲಕ್ಷ್ಮೀ ದೇವಿ ಯಾವತ್ತೂ ನೆಲೆಸೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ, ಏನೇ ಕಷ್ಟ ಕಾರ್ಪಣ್ಯಗಳು ಎಲ್ಲರ ಜೀವನದಲ್ಲೂ ಇರುತ್ತೆ, ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಗುನಗುತ್ತಾ ಮನೆಯಲ್ಲಿ ಓಡಾಡ್ಕೊಂಡಿರಿ, ನಗುನಗುತ್ತಾ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿ. ಇದು ಈಗೆಲ್ಲ ಮಾಡೋದ್ರಿಂದ ಇದರಿಂದ ಕೂಡ ಆ ಮನೆ ಯಾವಾಗಲೂ ಲಕ್ಷ್ಮೀ ನಿವಾಸ ಆಗಿರುತ್ತೆ ಸ್ನೇಹಿತರೆ. ಸದಾ ಲಕ್ಷ್ಮೀ ಅವ್ರ ಮನೆಯಲ್ಲಿ ನೆಲೆಸಿರ್ತಾಳೆ. ಯಾವ ಮನೆಯಲ್ಲಿ ಅರಿಶಿನ, ಕುಂಕುಮ, ಹಾಲು, ತುಪ್ಪ, ದೀಪಗಳು ಇದನ್ನೆಲ್ಲ ಶುದ್ಧವಾಗಿ ಇಟ್ಟಿರ್ತಾಳೋ ಆ ಮನೆಯಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸಿರ್ತಾಳೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ತಪ್ಪುಗಳನ್ನ ನಾವು ಮಾಡ್ತೀವಿ ಏನಂತ ಅಂದರೆ, ನಾವು ಮನೆಯಲ್ಲಿ ಕಸನ ಎಸೆಯೋದಕ್ಕೆ ಡಸ್ಟ್ಬಿನ್ ಇಟ್ಟಿರ್ತೀವಲ್ವಾ, ಆ ಡಸ್ಟ್ಬಿನ್ನ ಕೆಲವ್ರ ಮನೆಯಲ್ಲಿ ನಾನು ನೋಡಿದ್ದೀನಿ, ಆ ಡಸ್ಟ್ಬಿನ್ನ ಯಾವಾಗಲೂ ಓಪನ್ ಇಟ್ಟಿರ್ತೀರ. ದಯವಿಟ್ಟು ಡಸ್ಟ್ಬಿನ್ನ ಕಸ ಹಾಕಿದ ನಂತರ ಏನಾದರೂ ಒಂದು ಮುಚ್ಚಿಟ್ಬಿಡಿ, ಅದರ ಮುಚ್ಚಳನ ನೀವು ಕ್ಲೋಸ್ ಮಾಡಿಡಬೇಕು. ಅದು ಯಾವಾಗಲೂ ಡಸ್ಟ್ಬಿನ್ ಓಪನ್ ಇದ್ದರೆ ನಿಜವಾಗ್ಲೂ ಅಂಥ ಮನೆಯಲ್ಲೂ ಕೂಡ ಯಾವಾಗಲೂ ಲಕ್ಷ್ಮೀ ದೇವಿ ನೆಲೆಸಿರೋದಿಲ್ಲ. ಲಕ್ಷ್ಮೀ ನೆಲೆಸಿರೋದೇ ಯಾವಾಗಲೂ ಮನೆ ನೀಟಾಗಿರಬೇಕು, ದೇವ್ರ ಮನೆ ನೀಟಾಗಿಡಬೇಕು, ಮನೆಯೆಲ್ಲ ನೀಟಾಗಿಡಬೇಕು. ಅದರಲ್ಲೂ ಕೂಡ ಇನ್ನೊಂದು ಏನು ಟಿಪ್ಸ್ ಅಂತ ಅಂದರೆ ಸ್ನೇಹಿತರೆ, ಅದರಲ್ಲೂ ಕೆಲವು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಈಗ ನೈಟು ನಾವು ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಸಿಂಕಲ್ಲಿ ಪಾತ್ರೆಗಳನ್ನ ತುಂಬಿಸ್ಬಿಡ್ತೀವಿ, ತುಂಬಿಸ್ಬಿಟ್ಟು ಇವಾಗ ತೊಳೆಯೋದಕ್ಕಾಗೋದಿಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ ಮಲಗಿಬಿಡ್ತೀವಿ. ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತೀನಿ, ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಬೇಡಿ. ಯಾಕೆ ಅಂತಂದರೆ ಲಕ್ಷ್ಮೀ ದೇವಿ ಯಾವಾಗ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳೋಕೆ ಬರೋದಿಲ್ಲ. ಈ ಥರ ಎಲ್ಲ ಕಸ ಮುಸುರೆ ಮನೆ ಗಲೀಜು ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡಾಗ ನಾವೇ ದೇವ್ರು ಬರೋದಿರಲಿ, ನಾವೇ ಅಡುಗೆ ಮನೆಗೆ ಹೋದಾಗ, ನಾವು ಬೆಳಗ್ಗೆ ಎದ್ದು ಕಿಚನ್ಗೆ ಹೋದಾಗ, ಅಡುಗೆ ರೂಮ್ಗೆ ಹೋದಾಗ ನಮ್ಮ ಮೈಂಡು ಫ್ರೆಶ್ ಆಗಿರಬೇಕು, ನಮಗೆ ಖುಷಿ ಆಗಬೇಕು ಅಡುಗೆ ಮಾಡೋದಕ್ಕೆ. ಈ ಥರ ಎಲ್ಲ ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡಾಗ ನಾವು ಎದ್ದ ತಕ್ಷಣ ನಾವು ಅಡುಗೆ ರೂಮ್ಗೆ ಹೋದಾಗ ಅಯ್ಯೋ ಇದೆಲ್ಲ ತೊಳಿಬೇಕಾ ಯಾರಪ್ಪ ಮಾಡ್ತಾರೆ ಅಂತ ಅನ್ನಿಸ್ಬಾರ್ದು ಯಾವತ್ತೂ. ಅದಕ್ಕೋಸ್ಕರ ಹೇಳ್ತೀನಿ, ನೈಟು ನಿಮಗೆ ಪಾತ್ರೆ ತೊಳೆಯೋದಕ್ಕೆ ಆಗಲ್ಲ ಅಂದರೂ ಕೂಡ ಅದನ್ನು ಒಂದು ಟಬ್ನಲ್ಲಿ ತುಂಬಿಸಿ, ನಿಮ್ಮ ಯುಟಿಲಿಟಿ ಜಾಗ ಏನಿದೆ, ನಿಮ್ಮ ಕಾಂಪೌಂಡ್ ಜಾಗ, ಹೊರಗಡೆ ಜಾಗ ಏನಿದೆ ಅಲ್ಲಿ ಇಟ್ಬಿಟ್ಟು ಅಡುಗೆ ರೂಮ್ನ ನೀಟಾಗಿ ಇಟ್ಕೊಳ್ಳಿ. ಯಾಕೆ ಅಂದರೆ ಪ್ರತಿನಿತ್ಯ ನಾವು ಆಹಾರನ ತಯಾರು ಮಾಡುವಂತಹ ಜಾಗ, ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರೋ ಜಾಗ ಅಂದರೆ ಅದು ಅಡುಗೆ ರೂಮೇ ಸ್ನೇಹಿತರೆ. ಅಡುಗೆ ಮನೆ ನಮ್ಮ ಅಡುಗೆ ಮನೆಯಲ್ಲಿ ಸದಾಕಾಲ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರ್ತಾಳೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಯಾವಾಗಲೂ ಸಿಂಕ್ನಲ್ಲಿ ದಯವಿಟ್ಟು ಪಾತ್ರೆಗಳನ್ನ ಹಾಕಬೇಡಿ. ಆಗ ಹೆಣ್ಮಕ್ಳು ಗಲೀಜಾಗಿ ಇಟ್ಕೊಂಡಿರ್ತಾರೋ ಅಥವಾ ಸಿಂಕಲ್ಲಿ ಪಾತ್ರೆಗಳನ್ನ ತುಂಬಿಸಿ ಮೆಸ್ಸಿ ಮೆಸ್ಸಿಯಾಗಿ ಗಲೀಜಾಗಿ ಇಟ್ಕೊಂಡಿರ್ತಾರೋ ಅಂತಹ ಮನೆಗಳಲ್ಲೂ ಕೂಡ ಖಂಡಿತ ಲಕ್ಷ್ಮೀ ದೇವಿಯ ಪ್ರವೇಶ ಅಂತೂ ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ಇದೆಲ್ಲ ಬದಲಾವಣೆಗಳನ್ನ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಅದರಲ್ಲೂ ನಾವು ದೇವರ ಮನೆ ಏನಿದೆ, ದೇವರ ಕೋಣೆ
ಹೇಗಿರಬೇಕು ಅಂತ ಅಂದರೆ ತುಂಬ ಸ್ವಚ್ಛವಾಗಿರಬೇಕು. ನಾವು ದೇವರ ಒಂದು ಒಂದು ಮನೆನ ನಾವು ದೇವ್ರ ರೂಮ್ನ ಡೋರ್ನ ನಾವು ಓಪನ್ ಮಾಡಿದಾಗ ಅದರಿಂದ ನಮಗೆ ಹೂದ್ಗಡ್ಡಿ ಹಚ್ಚಿರೋದು, ಕರ್ಪೂರ, ಧೂಪ, ದೀಪನ ಹಚ್ಚಿರೋಂತಹ ಒಂದು ಏನು ಸುಗಂಧ ದ್ರವ್ಯಗಳನ್ನ ಹಚ್ಚಿರ್ತೀವೋ ಅದರ ಒಂದು ಸ್ಮೆಲ್ ಬರಬೇಕು. ಎಷ್ಟೋ ಮನೆಗಳಲ್ಲಿ ಸ್ನೇಹಿತರೆ ದೇವ್ರ ಮನೆಯಲ್ಲಿ ಆ ಥರ ಸ್ಮೆಲ್ ಬರೋದೇ ಇಲ್ಲ. ಯಾಕೆ ಅಂದರೆ ಅವರು ಪೂಜೆ ಪುನಸ್ಕಾರನ ಯಾವಾಗಲೂ ಒಂದು ಬಾರಿ ಮಾಡ್ತಿರ್ತಾರೆ. ಎಷ್ಟೋ ಮನೆಗಳಲ್ಲಿ ದೇವ್ರ ಪೂಜೆಯಿಂದ ಹೂವುಗಳನ್ನ ತೆಗೆದಿರ್ತಾರೆ, ಅದನ್ನು ಬುಟ್ಟಿಗೆ ತುಂಬಿಸಿ ದೇವ್ರ ಮನೆ ಬಾಗಿಲಲ್ಲಿ ಅಥವಾ ದೇವ್ರ ಮನೆ ಡೋರ್ ಹಿಂಭಾಗ ಇಟ್ಬಿಟ್ಟಿರ್ತಾರೆ. ದಯವಿಟ್ಟು ಈ ಕೆಲಸನ, ಈ ತಪ್ಪನ್ನು ಖಂಡಿತ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನೀವು ಪ್ರತಿನಿತ್ಯ ದೇವ್ರ ಪೂಜೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂದರೂ ಕೂಡ ದೇವ್ರನ್ನ ಒಂದು ಫೋಟೋ ಮೇಲೆ, ವಿಗ್ರಹಗಳ ಮೇಲೆ ಏನು ಹೂವುಗಳನ್ನು ಜೋಡಿಸಿರ್ತೀರಾ ಅದನ್ನು ಹಳೆ ಹೂವು ಆದ ನಂತರ ಇನ್ನು ಪ್ರತಿದಿನ ನಾವು ಪೂಜೆ ಮಾಡ್ತಾನೆ ಇರ್ತೀವಿ, ಇನ್ನು ಬೆಳಗ್ಗೆ ಎದ್ದು ಆ ಹೂವುಗಳನ್ನ ತೆಗಿಬೇಕು. ಅದು ನೀವು ತೆಗಿಲಿಲ್ಲ ಅಂದರೆ ಎಷ್ಟೋ ಪಾಪಗಳಿಗೆ ನೀವು ಗುರಿ ಆಗ್ತೀರಾ. ಏಕೆ ಅಂತಂದರೆ ನಮಗೆ ಇವತ್ತು ಹೂ ಇಲ್ಲ ಪೂಜೆಗೆ ಅಂದರೂ ಪರವಾಗಿಲ್ಲ, ಹೂ ಎಲ್ಲ ತೆಗೆದು ಕ್ಲೀನ್ ಮಾಡಿ ಬರೀ ದೀಪನೇ ಹಚ್ಚಿ ತೊಂದರೆ ಇಲ್ಲ. ಹೂ ಇಲ್ಲ ಖಾಲಿ ಆಗಿದೆ ಅಂದರೆ ಬರೀ ದೀಪನೇ ಹಚ್ಚಿ, ಅದೇ ಯಾವುದೇ ಕಾರಣಕ್ಕೂ ಕೂಡ ದೇವ್ರ ಮನೆಯಲ್ಲಿ ಹಳೆ ಹೂಗಳು, ಹಳೆ ದೀಪಗಳು, ಹಳೆ ಕಸ, ಹರಿದೋಗಿರೋ ಬಟ್ಟೆ, ದೇವ್ರನ್ನ ಒರೆಸೋದಕ್ಕೆ ಹಳೆ ಬಟ್ಟೆ, ಹರಿದೋಗಿರೋ ಬಟ್ಟೆ ಇದನ್ನೆಲ್ಲ ದಯವಿಟ್ಟು ಉಪಯೋಗಿಸ್ಬೇಡಿ. ನಿಮಗೆ ಗಂಜಿ ಅಂಗಡಿಗಳಲ್ಲಿ ಆರಾಮಾಗಿ ಒಂದು ವಸ್ತ್ರದ ಬಟ್ಟೆಗಳು ಸಿಗುತ್ತೆ, ಅದರಲ್ಲಿ ಆಗಾಗ್ಗೆ ಚೇಂಜ್ ಮಾಡ್ಕೊಳ್ಳಿ, ಹರಿದೋದಾಗ ಚೇಂಜ್ ಮಾಡ್ಕೊಳ್ಳಿ. ಈ ಥರ ಹರ್ಕುಲ್ ಬಟ್ಟೆ ಇದೆಲ್ಲ ದೇವ್ರ ಮನೆಯಲ್ಲಿ ಇಟ್ಟರೆ ಖಂಡಿತ ಲಕ್ಷ್ಮೀದೇವಿ ಪ್ರವೇಶ ಅಂತೂ ಆಗೋದೇ ಇಲ್ಲ ಅಂತ ಮನೆಗಳಿಗೆ ಸ್ನೇಹಿತರೆ. ಕೆಲವೊಂದು ಮನೆಗಳಲ್ಲಿ ಏನಿರುತ್ತೆ ಅಂತಂದರೆ ಮುಂಭಾಗ ಬಾಗಿಲ ಏನು ನಮ್ಮದು ಮೇನ್ ಡೋರ್ ಇರುತ್ತೆ, ಅದ್ರ ಮುಂಭಾಗ ಏನಿರುತ್ತೆ ಅಲ್ಲಿ ಚಪ್ಪಲಿಗಳನ್ನ ದಯವಿಟ್ಟು ಬಿಡಬೇಡಿ. ಯಾಕೆ ಅಂತಂದರೆ ನಮಗೆ ಮಲಗಬೇಕಾದ್ರೂ ಅಷ್ಟೇ ನೈಟು ಚಪ್ಪಲಿ ಬಿಡೋದಕ್ಕೆ ಅಂತಲೇ ಒಂದು ಜಾಗನ ಮಾಡಿಬಿಡಿ, ಅಲ್ಲಿ ಚಪ್ಪಲಿಗಳನ್ನ ಇಡಿ. ದಯವಿಟ್ಟು ಪೂಜಾ ಸಮಯಗಳಲ್ಲಿ ಅಥವಾ ಬೇರೆ ಟೈಮ್ಗಳಲ್ಲಿ ನೈಟು ನಾವು ಮಲಗೋ ಟೈಮಲ್ಲಿ ಯಾವುದೇ ಟೈಮಲ್ಲಾಗಲಿ ಬಾಗಿಲಲ್ಲಿ ಹೊಸ್ಲತ್ರ ಖಂಡಿತ ನೀವು ಚಪ್ಪಲಿಗಳನ್ನ ಬಿಡಬೇಡಿ. ನಾವು ಇಟ್ಟು ಚಪ್ಪಲಿನ ಬಾಗಿಲ ಹತ್ರ ಇಟ್ಟು ಮಲಗಿದ್ರೆ ಕೆಲವೊಂದು ಬಾರಿ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಬೆಳಗಿನ ಜಾವ, ಆ ಟೈಮ್ನಲ್ಲೂ ಕೂಡ ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶ ಮಾಡುವಂಥ ಟೈಮು. ಆ ಟೈಮಲ್ಲಿ ನೀವು ಚಪ್ಪಲಿನ ನೀವು ಅಲ್ಲಿಟ್ಟಾಗ ಲಕ್ಷ್ಮೀದೇವಿ ಪ್ರವೇಶ ಖಂಡಿತ ಆಗೋದಿಲ್ಲ, ಅಂಥ ಮನೆಗಳಿಗೆ ಕೂಡ ಲಕ್ಷ್ಮೀದೇವಿಯ ಕಟಾಕ್ಷ ಸಿಗೋದಿಲ್ಲ ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ ಬೈಕೋಬೇಡಿ, ಕೆಲವೊಬ್ಬರು ಹೆಣ್ಮಕ್ಳುಗಳು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ಹೆಣ್ಮಕ್ಳುಗಳು ನೈಟ್ ಸಂಜೆ ನಿದ್ದೆ ಮಾಡುವಂತಹ ಅಭ್ಯಾಸನ ಬೆಳೆಸ್ಕೊಂಡ್ಬಿಟ್ಟಿರ್ತೀರ. ಅಂದರೆ ಗೋಧೂಳಿ ಟೈಮ್ನಲ್ಲಿ ಅಂದರೆ 5:30-6 ಗಂಟೆ ಟೈಮಲ್ಲಿ ಮಲಗೋದು, ಈ ಥರ ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ಹೆಣ್ಮಕ್ಳು ಸಂಜೆ ಟೈಮಲ್ಲಿ ನಿದ್ದೆ ಮಾಡಬೇಡಿ. ಏಕೆಂದರೆ ಅಂಥ ಟೈಮ್ನಲ್ಲಿ ನೀವು ಸಂಜೆ ಟೈಮ್ನಲ್ಲಿ ಲಕ್ಷ್ಮೀ ಬರುವಂತಹ ಟೈಮು, ಪ್ರತಿನಿತ್ಯ ಒಂದು ಸಂಧ್ಯಾ ದೀಪನ ಹಚ್ಚಿ ಮನೆಯಲ್ಲಿ ಸಂಜೆ ದೀಪನ ಹಚ್ಚಿ ತಾಯಿ ಮುಂದೆ ಯಾವಾಗಲೂ ಲಕ್ಷ್ಮೀ ದೇವಿಯ ಮುಂದೆ ನೀವು ಯಾವಾಗಲೂ ಅಷ್ಟೇ ದೀಪನ ಬೆಳಗಿಸಿರ್ಬೇಕು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು. ಈ ಟೈಮಲ್ಲಿ ಮಲಗೋವಂಥ ಅಭ್ಯಾಸ ಇದ್ದರೆ ಖಂಡಿತ ಆ ಮನೆಗೂ ಕೂಡ ಲಕ್ಷ್ಮೀ ದೇವಿಯ ಪ್ರವೇಶ ಆಗೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಹೆಣ್ಮಕ್ಳು ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿರಬೇಕು. ಅಸ್ತು ದೇವತೆಗಳು ಇರ್ತಾರೆ ಅಂತ ಹೇಳ್ತಾರಲ್ವ ಹಿರಿಯರು, ಅಸ್ತು ದೇವತೆಗಳು ಬಂದು ಸೂರ್ಯದೇವನ ಮಕ್ಕಳು, ಅವರ ಒಂದು ಯಾವಾಗ ಸಂಚಾರ ಇರುತ್ತೆ ಅಂತ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಟೈಮಲ್ಲಿ ಅವರು ಸಂಚಾರ ಮಾಡೋದಕ್ಕೆ ಬರ್ತಾರೆ, ಇಲ್ಲ ಅಂದರೆ ಸಂಜೆ ಟೈಮಿನಲ್ಲಿ ಅವರ ಒಂದು ಸಂಚಾರಕ್ಕೆ ಬರ್ತಾರೆ. ಆ ಟೈಮ್ನಲ್ಲಿ ನಾವು ಮನೆಯಲ್ಲಿ ಕೆಟ್ಟ ಪದಗಳನ್ನ ಹಾಡೋದು, ಕೆಟ್ಟ ಪದಗಳನ್ನ ಹೇಳೋದು, ಕೆಟ್ಟದಾಗಿ ಮಕ್ಕಳನ್ನ ಬೈಯೋದು, ದೀಪ ಹಚ್ಚೋ ಟೈಮಲ್ಲಿ ಕೆಟ್ಟ ಮಾತುಗಳನ್ನ ಹಾಡೋದು ಈಗೆಲ್ಲ ಮಾಡಬಾರ್ದು ಸ್ನೇಹಿತರೆ. ಯಾಕೆ ಅಂತಂದರೆ ಅಸ್ತು ದೇವತೆಗಳು ಯಾವಾಗಲೂ ಕೂಡ ಅಸ್ತು ಅನ್ನೋದೇ ಅವರ ಒಂದು ಮಾತು, ಯಾವಾಗಲೂ ಅಷ್ಟೇ ಅವರು ಅಸ್ತು ಅಂತ ಇರ್ತಾರೆ. ನಾವು ಕೆಟ್ಟ ಮಾತುಗಳನ್ನ ಅಂದಾಗ ಒಂದು ಸಲ ಆಗದಿದ್ರು ಎರಡನೇ ಸರಿಗಾದ್ರೂ ಅದು ನಮಗೆ ತಟ್ಟೆ ತಟ್ಟುತ್ತೆ. ಅದಕ್ಕೋಸ್ಕರ ಈ ಸಂಜೆ ಟೈಮಲ್ಲಿ ಕೆಟ್ಟ ಮಾತುಗಳನ್ನ ಹಾಡಬೇಡಿ. ಮತ್ತು ಬೆಳಗಿನ ಜಾವ ಬ್ರಾಹ್ಮಿ ಟೈಮಲ್ಲಿ ಏನಿರುತ್ತೆ ಆದಷ್ಟು ಹೆಣ್ಮಕ್ಳು ಬೇಗ ಬೆಳಗಿನ ಜಾವನೇ ಎದ್ದು ನಮ್ಮ ಅಂಗಳ ಏನಿದೆ ಏನು ನಮ್ಮ ಮನೆಯ ಮುಂಭಾಗ ಏನಿದೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಡೈಲಿ ರಂಗೋಲೆಗಳನ್ನ ಹಾಕಿ. ಇದರಿಂದ ಕೂಡ ರಂಗೋಲಿ ಹಾಕೋದ್ರಿಂದ ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ರಂಗೋಲಿ, ಇದರಿಂದ ಕೂಡ ನಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಆಗುತ್ತೆ. ಪ್ರತಿ ನಿಮಗೆ ರಂಗೋಲಿ ಬಿಡೋಕ್ಕೆ ಜಾಗ ಇಲ್ಲ ನಂಗೆ ಬರಲ್ಲ ಅಂತ ಹೇಳಬೇಡಿ ದಯವಿಟ್ಟು. ಯಾಕೆ ಅಂದರೆ ನಿಮಗೆ ಯಾವುದು ಬರುತ್ತೋ ಅದೇ ರಂಗೋಲಿ ಹಾಕಿ, ಅಟ್ಲೀಸ್ಟ್ ನೀವು ಮನೆಯ ಒಂದು ಹೊಸಲ ಹತ್ರನಾದರೂ ಆಗಲಿ ಒಂದು ರಂಗೋಲಿನ ಇಟ್ಕೊಳ್ಳಿ ಸ್ನೇಹಿತರೆ. ಇದರ ಒಂದು ವಿಡಿಯೋಗಳನ್ನ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ.
ಯಾವ ಒಂದು ರಂಗೋಲಿ ಹಾಕಿರ್ತಾರ ಆ ಮನೆಗೆ ಯಮ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದರೆ ರಂಗೋಲಿ ಬಂದು ಶುಭದ ಸಂಕೇತ. ಯಾವ ಮನೆಯಲ್ಲಿ ಖುಷಿ ಸಂತೋಷ ಲಕ್ಷ್ಮೀದೇವಿಯ ಕಟಾಕ್ಷ ಇರುತ್ತೋ ಆ ಮನೆ ಬಾಗಿಲಲ್ಲಿ ಯಾವಾಗಲೂ ರಂಗೋಲಿ ನಗ್ತಾ ಇರುತ್ತೆ. ಮತ್ತು ನಾವು ಯಾತಕ್ಕೋಸ್ಕರ ರಂಗೋಲಿ ಹಾಕ್ತೀವಿ ಅಂತ ಬೇಕಿದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದರದೇ ಒಂದು ಒಂದು ಅದ್ರದ್ದು ಬೇಕಾದರೆ ನಿಮಗೆ ವೀಡಿಯೋನ ಶೇರ್ ಮಾಡ್ತೀನಿ. ಸುಮಾರು ವಿಷಯಗಳನ್ನ ನಾನು ಸುಮಾರು ವರ್ಷಗಳಿಂದ ಬುಕ್ಕುಗಳಲ್ಲಿ ಓದ್ತಾ ತಿಳ್ಕೊಳ್ತಾ ಬಂದಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬ ಹರಿದಿನಗಳಲ್ಲಿ ನಾವು ನಮ್ಮ ಮನೆ ಹೊರಾಂಗಣ ಏನಿದೆ ಕಾಂಪೌಂಡ್ ಅಂತೀವಲ್ಲ ಅದೇನಿದೆ ಹಬ್ಬ ಹರಿದಿನಗಳಲ್ಲಿ ಮನೆನ ಕ್ಲೀನ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ವಾರಕ್ಕೊಂದು ಬಾರಿ ಎರಡು ಬಾರಿನಾದರೂ ನಮ್ಮ ಮನೆ ಏನು ಕಾಂಪೌಂಡ್ ಇರುತ್ತೆ ಅದರಲ್ಲೆಲ್ಲ ಧೂಳು ಹತ್ತೋದಕ್ಕೆ ಬಿಡಬಾರ್ದು, ಕಸಗಳನ್ನ ಬಿಡಬಾರ್ದು. ಹಾಗಾಗಿ ನಮ್ಮ ಮನೆ ಸುತ್ತ ಏನಿರುತ್ತೆ ನೀಟಾಗಿ ನಮ್ಮ ಮನೆ ಅಂಗಳ ಮತ್ತು ನಮ್ಮ ಮನೆ ಏನಿರುತ್ತೆ ಮುಂಭಾಗ ಕಾಂಪೌಂಡ್ ಸುತ್ತ ಎಲ್ಲ ದಯವಿಟ್ಟು ನೀಟಾಗಿಟ್ಕೊಳ್ಳಿ, ಮನೇನ ನೀಟಾಗಿಟ್ಕೊಳ್ಳಿ. ಎಲ್ಲಿ ಸ್ವಚ್ಛತೆ ಇರುತ್ತೋ ಎಲ್ಲಿ ಶ್ರದ್ಧಾ ಭಕ್ತಿ ಇರುತ್ತೋ ಅಲ್ಲಿ ಖಂಡಿತ ಲಕ್ಷ್ಮೀ ದೇವಿ ನಿಮಗೆ ಗೊತ್ತಿಲ್ಲದಿರೋ ಥರ ನಿಮ್ಮನೆಗೆ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ. ಹಾಗಾದರೂ ಏನಾದರೂ ದಾನ ಮಾಡಬೇಕು ಅಂತಂದರೆ ದಯವಿಟ್ಟು ಇದೊಂದು ನೆನಪಿರಲಿ, ಹೊಸಲಿಂದ ಯಾರಾದರೂ ಭಿಕ್ಷುಕರಿಗೆ ಏನಾದರೂ ದಾನ ಮಾಡಬೇಕು ಏನಾದರೂ ಕೊಡಬೇಕು ಅನ್ನೋದಾದರೆ ಹೊಸಲಿನ ಒಳಭಾಗ ನಿಂತು ನೀವು ದಯವಿಟ್ಟು ದಾನ ಮಾಡೋದಕ್ಕೆ ಹೋಗಬೇಡಿ. ಹೊಸಲಿಂದ ಹೊರಗೆ ನಿಂತು ನಾವು ಏನೇ ದಾನ ಮಾಡಬೇಕಾದ್ರೂ ಹೊಸಲಿಂದ ಹೊರಗೆ ನಿಂತು ನೀವು ದಾನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗಳಿರುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವ್ರಿಗೆ ಸ್ವಲ್ಪ ಇದು ಏನೆಂದರೆ ಚಿಲ್ಲರೆ ಅಮೌಂಟ್ ಬರ್ತಾ ಇರುತ್ತೆ, ಅಂದರೆ ಚಿಲ್ಲರೆ ಅಂತಂದರೆ ಕಾಯಿನ್ನು. ಆ ಕಾಯಿನ್ನು ನಾವು ಯಾವತ್ತೂ ಎಂದಲೂ ಪಾತ್ರೆಯಲ್ಲಿ ತುಂಬಿಸಿ ಎಣಿಸ್ಬಾರ್ದು. ಎಂದಲೂ ಪಾತ್ರೆಗಳಲ್ಲಿ ನಾವು ತಿಂದಿಟ್ಟಿರೋ ಪಾತ್ರೆಗಳಲ್ಲಿ ಆ ನಾಣ್ಯನ ನಾವು ತುಂಬಿಸಿ ಇಟ್ಕೊಂಡಾಗ ಏನಾಗುತ್ತೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ, ಅದರಿಂದನೂ ಕೂಡ ಲಕ್ಷ್ಮೀ ನಮ್ಮ ಮನೆಯನ್ನು ಬಿಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ತಪ್ಪುಗಳನ್ನು ನೀವು ಮಾಡಬೇಡಿ ಸ್ನೇಹಿತರೆ. ಅಂದರೆ ಸ್ನೇಹಿತರೆ ನೀವು ಯಾವುದಾದ್ರು ಉತ್ಸವಕ್ಕೆ ಹೋಗಿರ್ತೀರಾ, ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಲ್ಲಿ ಹಣನ ಏನು ಮಾಡ್ತಾ ಇರ್ತಾರೆ ಹಣನೋ ಅಥವಾ ದೇವ್ರ ಮೇಲೆ ಹಾಕ್ತಾ ಇರ್ತಾರೆ, ಕೆಲವರು ಎಸೀತಾ ಇರ್ತಾರೆ, ಅಥವಾ ನಾವು ಪೂಜೆಗೆ ಹೋದಾಗ ಏನೋ ನಮಗೆ ತೀರ್ಥ ಪ್ರಸಾದ ಕೊಡಬೇಕಾದ್ರೆ ಒಂದು ಹಣ ಏನಾದರೂ ನಮಗೆ ಕೈಗೆ ಬಂತು ಅಥವಾ ಅಕಸ್ಮಾತಾಗಿ ಒಂದು ಉತ್ಸವಗಳಲ್ಲಿ ಅಕಸ್ಮಾತಾಗಿ ನಮ್ಮ ಕೈಗೆ ಬಂದು ಹಣ ಬಿತ್ತು ಅಂತ ಅಂದರೆ ನೀವು ಅದನ್ನು ದಯವಿಟ್ಟು ಯಾರಿಗೂ ಕೊಡೋದು ಬಿಸಾಕೋದು ಇದನ್ನು ಮಾಡಬೇಡಿ. ದೇವಸ್ಥಾನಗಳಲ್ಲಿ ಕೊಟ್ಟರೂ ಕೂಡ ಅಕಸ್ಮಾತಾಗಿ ನಮ್ಮ ಕೈಗೆ ಬಂದರೂ ಕೂಡ ಲಕ್ಷ್ಮೀದೇವಿ ಬಂದಿದ್ದಾಳೆ ಅಂತಲೇ ನಾವು ಅನುಗ್ರಹ ಲಕ್ಷ್ಮೀದೇವಿ ಅನುಗ್ರಹ ಆಗಿದೆ ಅಂತ ಆ ಅಮೌಂಟ್ನ ನೀವು ಮುಚ್ಚಿಟ್ಕೊಂಡು ತೊಗೊಂಬಂದು ಅದನ್ನು ದೇವ್ರ ಮುಂದೆ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ನಾವು ಏನು ಆ ಹಣನ ಇಟ್ಕೊಂಡಿರ್ತೀವೋ ಒಡವೆನ ಇಟ್ಕೊಂಡಿರ್ತೀವೋ ಆ ಲಾಕರ್ನಲ್ಲಿ ಅದನ್ನು ಭದ್ರವಾಗಿ ಒಂದು ಪರ್ಸ್ನಲ್ಲಿ ಹಾಕಿಟ್ಟರೆ ಅದರಿಂದ ಕೂಡ ನಮಗೆ ಒಂದು ಲಕ್ಷ್ಮಿ ಅನುಗ್ರಹ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ಬದಲಾವಣೆ ಮನೆಯಲ್ಲಿ ನಾನು ಏನು ಮಾಡ್ಕೋತೀನಿ ಅಂತಂದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಕೆಲವೊಂದು ಮನೆಯಲ್ಲಿ ಬಿಸ್ನೆಸ್ಸು ಇನ್ನೇನಾದರೂ ಮಾಡ್ತಾ ಇರ್ತಾರೆ ಕೆಲಸ ಕಾರ್ಯಗಳು, ಅಂಥ ಮನೆಯಲ್ಲಿ ಜನಗಳ ಕಣ್ಣು ಜಾಸ್ತಿ ಇರುತ್ತೆ. ಬಿಸ್ನೆಸ್ ಮಾಡೋರ ಮನೇಲಿ ತುಂಬ ಆರ್ಥಿಕವಾಗಿ ಚೆನ್ನಾಗಿರೋವಂಥವ್ರ ಮನೆಯಲ್ಲಿ ಜನಗಳ ಕಣ್ಣಿರುತ್ತೆ. ಅಂಥ ಟೈಮಲ್ಲಿ ನಾನು ಕೂಡ ಇದನ್ನು ಅನುಸರಿಸ್ತೀನಿ, ಅಮಾವಾಸ್ಯೆಯಲ್ಲಿ ಇದರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ. ಇಂಥ ಒಂದು ಜನಗಳ ದೃಷ್ಟಿನ ನಾವು ತಪ್ಪಿಸ್ಕೋಬೇಕು ಅನ್ನೋದಾದರೆ ಅಮಾವಾಸ್ಯೆ ದಿನ ನಾವು ದೇವ್ರ ಮುಂದೆ ಒಂದು ನಿಂಬೆಹಣ್ಣ ಇಟ್ಟು ಪೂಜೆ ಮಾಡಿ ಅದನ್ನು ನಾವು ಬಾಗಿಲು ಮೇಯ್ನ್ ಡೋರ್ ಏನಿರುತ್ತೆ ಅದಕ್ಕೆ ನಾವು ಮೂರು ಸಾರಿ ನೀವಳಿಸಿ ಕಟ್ ಮಾಡಿ ಅದಕ್ಕೆ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಇದನ್ನು ಇಟ್ಟು ಬಾಗಿಲು ಆ ಕಡೆ ಈ ಕಡೆ ಇಡೋದ್ರಿಂದ ನಮ್ಮನೆಗೆ ಯಾವುದೇ ದೃಷ್ಟಿ ದೋಷ ಆಗೋದಿಲ್ಲ ಸ್ನೇಹಿತರೆ. ಇದರಿಂದ ಕೂಡ ನೆಗೆಟಿವ್ ಎನರ್ಜಿ ಏನಿದೆ ಇದು ಕೂಡ ಮನೆಯಿಂದ ಹೋಗ್ಲಾಡ್ಸುತ್ತೆ. ಇನ್ನೊಂದು ಏನು ಅಂತಂದರೆ ದೇವ್ರ ಪೂಜೆನ ಮಾಡಬೇಕಾದ್ರೆ ಕಂಪಲ್ಸರಿ ನೀವು ಧೂಪನ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಪ್ರತಿನಿತ್ಯ ಹಾಕೋದಕ್ಕಾಗಲ್ಲ, ಯಾಕೆಂದರೆ ನಾನು ಕೂಡ ಪ್ರತಿನಿತ್ಯ ಧೂಪನ ಹಾಕೋದಕ್ಕಾಗಲ್ಲ. ನಾನು ಏನು ಮಾಡ್ತೀನಿ ಅಂದರೆ ನಮ್ಮನೆಯಲ್ಲಿ ವಾರ ಬಂದು ಶನಿವಾರ ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ವಾರ ಶನಿವಾರ ಆಗಿರೋದ್ರಿಂದ ನಾವು ಕೂಡ ಶನಿವಾರ ನಾವು ಧೂಪನ ಹಾಕ್ತೀವಿ ದೇವರಿಗೆ. ಆವಾಗ ನೀವು ಕೆಲವೊಂದು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಧೂಪದ ಬತ್ತಿಗಳು ಏನು ಸಿಗುತ್ತೆ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಧೂಪದ ಒಂದು ಬತ್ತಿ ಏನು ಸಿಗುತ್ತೆ ಅದನ್ನು ಹಚ್ಚಿಟ್ಟಾಗ ನಿಮಗೆ ಬಿಳಿ ಸಾಸಿವೆ ಅಂತ ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ನಿಮಗೆ ಸಿಗುತ್ತೆ, ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ಬಿಳಿ ಸಾಸಿವೆ ಅಂತ ಕೇಳಿದ್ರೆ ಕೊಡ್ತಾರೆ. ಬಿಳಿ ಸಾಸಿವೆನ ತೊಗೊಳ್ಳಿ, ಅದ್ರ ಮೇಲೆ ನೀವು ಧೂಪ ಹಚ್ಚಿರ್ತೀರಲ್ಲ ಅದ್ರ ಮೇಲೆ ಒಂದು 10-15 ಕಾಳನ್ನ ಹಾಕಿ ಮತ್ತು ಹಾಕಿಬಿಟ್ಟು ಅದನ್ನು ಉರಿಸೋದ್ರಿಂದ ದೀಪ ದೇವ್ರಿಗೆ ನಾವು ಧೂಪ ಹಚ್ಚಿದಾಗ ಉರಿಸೋದ್ರಿಂದ ದೇವ್ರನ್ನ ಒಂದು ಪೂಜೆ ಎಲ್ಲ ಆದಮೇಲೆ
ಅದೇನಿರುತ್ತೆ ಧೂಪ ಅದನ್ನ ತೆಗೆದುಕೊಂಡು ನಮ್ಮ ಮನೆ ಎಷ್ಟಿದೆ ಅಷ್ಟು ಕೂಡ ಒಳಗಡೆ ಪ್ರತಿಯೊಂದು ರೂಮ್ಗೂ ಕೂಡ ಅದರ ಒಂದು ಏನಿದೆ ಧೂಪದ ಹೊಗೆ ಏನಿರುತ್ತೆ ಎಲ್ಲ ಕಡೆ ಅದನ್ನ ಸ್ಪ್ರೆಡ್ ಮಾಡ್ತಾ ಬರಬೇಕು ಮತ್ತೆ ವಾಶ್ರೂಮ್ ಕೂಡ ಬಿಡಬಾರದು ಸ್ನೇಹಿತರೆ ಯಾಕೆಂದ್ರೆ ಮನೆಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ನಿಮಗೆ ಗೊತ್ತಿದೆ ನಮಗೆ ಕೆಲವೊಂದು ಬಾರಿ ವಾಶ್ರೂಮ್ ಗೆ ಹೋಗಿ ಕೂತ್ಕೊಂಡಾಗ ಬರುವಂತ ಯೋಚನೆಗಳು ಕೆಟ್ಟ ಕೆಟ್ಟ ಯೋಚನೆಗಳು ಏನಿದೆ ಬೇಕಿದ್ರೆ ತಿಳಿಸಿ ಎಷ್ಟು ಜನಕ್ಕೆ ಈ ಅನುಭವ ಆಗಿದೆ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಗೆ ಹೋದಾಗ ನಮಗೆ ಎಷ್ಟೋ ಒಂದು ನೆಗೆಟಿವ್ ಎನರ್ಜಿಗಳು ಮೈಂಡ್ ಗೆ ಬರ್ತಾ ಇರುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಧೂಪನ ನಾವು ಏನು ಹಚ್ಚುತ್ತೀವಿ ಅದನ್ನ ವಾಶ್ರೂಮ್ ಗೆ ಕೂಡ ಬಿಡಬಾರದು ಅಲ್ಲೂ ಕೂಡ ಹೊಗೆ ಏನು ಇರುತ್ತೆ ಅದು ಸಾಂಬ್ರಾಣಿ ಏನು ಹೊಗೆ ಇರುತ್ತೆ ಧೂಪದ ಹೊಗೆ ಅದನ್ನ ವಾಶ್ರೂಮ್ ಗೆ ಕೂಡ ತಲುಪಿಸಬೇಕು ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಹೋಗಬೇಕು ಹಾಗಾಗಿ ಎಲ್ಲ ಕಡೆ ನಾವು ಆ ಧೂಪದ ಒಂದು ಹೊಗೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಂತರ ಅದನ್ನ ತಗೊಂಡೋಗಿ ಬಾಗಿಲ ಒಂದು ಮೇನ್ ಡೋರ್ ಹತ್ರ ಅದನ್ನ ಇಟ್ಟರೆ ಅದು ನೆಗೆಟಿವ್ ಎನರ್ಜಿ ಏನಿದೆ ನಕಾರಾತ್ಮಕ ಶಕ್ತಿ ಏನಿದೆ ಅದನ್ನೆಲ್ಲ ಹೇಳದು ಹೊರಗಡೆ ಬಿಡುತ್ತೆ ಇದನ್ನು ಕೂಡ ನೀವು ಮನೆಯಲ್ಲಿ ಮಾಡ್ಕೊಬಹುದು ತುಂಬಾನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ನಾನು ಫಾಲೋ ಮಾಡಿರಂತ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ ನಮ್ಮ ಮನೆಯವರಿಗೆ ನಮ್ಮ ಹಸ್ಬೆಂಡ್ ಗೆ ಹುಷಾರಿಲ್ಲ ನಿಮಗೆ ಗೊತ್ತಿದೆ ಈಗ ಚೆನ್ನಾಗಿದ್ದಾರೆ ಆ ಟೈಮ್ ಅಲ್ಲಿ ಎರಡನೇ ಬಾರಿ ಸರ್ಜರಿ ಆದಾಗ ತುಂಬಾ ಮೇಜರ್ ಸರ್ಜರಿ ಆದಾಗ ನಾನು ಏನು ಮಾಡಿದೆ ಮನೆಗೆ ಕರ್ಕೊಂಡ್ಬಂದಾಗ ತುಂಬಾ ಜನ ಆಶ್ಚರ್ಯಪಡೋ ರೀತಿಯಲ್ಲಿ ಅವರು ರಿಕವರಿ ಆದರು ಹೇಗಾದರೂ ಗೊತ್ತಾ ಅದಕ್ಕೆ ನಾನು ಕೆಲವೊಂದು ಪೂಜೆನ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಯಾವುದದು ಪೂಜೆ ಅಂತ ಅಂದರೆ ಬೂದುಕುಂಬಳಕಾಯಿ ದೀಪನ ಹಚ್ಚೋದು ಮನೆಯಲ್ಲಿ ಹಚ್ಚಬಾರ್ದು ಮನೆಯಿಂದ ಹೊರಗಡೆ ಹೊಸಲ ಹತ್ರ ನಾನೇನು ಮಾಡ್ತಾ ಇದ್ದೆ ಅದನ್ನು ಸುಮಾರು ಜನದಿಂದ ಕೇಳಿ ತಿಳ್ಕೊಂಡಿದ್ದೆ ಬೂದುಕುಂಬಳಕಾಯಿ ದೀಪ ಏನಿದೆ ಯಾರ ಮನೆಯಲ್ಲಿ ಮಾಟ ಮಂತ್ರ ದೋಷ ಮತ್ತೆ ಏನೇ ದುಡಿದ್ರು ಕೈ ಹತ್ತುತ್ತಾ ಇಲ್ಲ ಮಕ್ಕಳು ವಿದ್ಯಾಭ್ಯಾಸ ಕಡಿಮೆ ಆಗ್ತಾ ಇದೆ ನಮಗೆ ಏನೂ ಹೇಳಿಗೆನೆ ಇಲ್ಲ ಎಷ್ಟು ವರ್ಷದಿಂದ ದುಡಿದ್ರು ಕೂಡ ನಾವು ಹೀಗೇ ಇದ್ದೀವಿ ಯಾಕೆ ನಮಗೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾಕೆ ನಮಗೆ ಮಾತ್ರ ಈ ಥರ ತೊಂದರೆಗಳು ಆಗ್ತಾ ಇದೆ ಅಂತ ಎಷ್ಟೋ ಜನ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂಥವ್ರಿಗೆ ಒಂದು ಅನುಕೂಲ ಆಗಲಿ ಅಂತ ಈ ಒಂದು ನಾನೇನು ಅನುಸರಿಸಿದ್ದೆ ಅದನ್ನು ಹೇಳ್ತಾ ಇದ್ದೀನಿ ಬೂದುಗುಂಬಳಕಾಯಿ ದೀಪನ ನಾನು ಮನೆಯಿಂದ ಹೊರಭಾಗ ಹಚ್ತಾ ಇದೆ ಪ್ರತಿ ಅಮಾವಾಸ್ಯೆಗೆ ಹೆಚ್ಚು ಕಮ್ಮಿ ನಾನು ಒಂದು 9 ತಿಂಗಳು ಈ ದೀಪನ ಹಚ್ಚಿದ್ದೀನಿ ಇದರ ಒಂದು ಪ್ರಭಾವದಿಂದ ನಮ್ಮ ಮನೆಯವರು ಎಷ್ಟು ಬೇಗ ರಿಕವರಿ ಆದರು ಅವರ ಆರೋಗ್ಯ ಸಮಸ್ಯೆ ಎಷ್ಟು ಬೇಗ ಬಗೆಹರಿಯಿತು ಅಂದರೆ ಸುಮಾರು ಜನ ಅವರು ಉಳಿಯೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಅಂತ ಅಂದ್ಕೊಂಡಿದ್ರು ಆಶ್ಚರ್ಯ ಪಡೋ ರೀತಿ ನಮ್ಮನೆಯವರು ಖಂಡಿತ ಅಷ್ಟು ಚೆನ್ನಾಗಿ ಹುಷಾರಾದರು ಅದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿ ಎಲ್ಲ ಸಮಸ್ಯೆಗೂ ಕೂಡ ಈ ಏನು ಬೂದುಗುಂಬಳಕಾಯಿ ಏನು ದೀಪ ಇದೆ ಇದು ಕೂಡ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಒಳ್ಳೇದಾಗುತ್ತೆ ಇದನ್ನ ನೀವು ಏನು ಅನುಸರಿಸೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಖಂಡಿತ ನೀವು ಕಮೆಂಟ್ನಲ್ಲಿ ತಿಳಿಸಿದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅದ್ರ ಬಗ್ಗೆ ಒಂದು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಹೋಗ್ತಾ ಇರ್ತೀರಾ ಅಕಸ್ಮಾತ್ ಆಗಿ ಹೇಳ್ತಾ ಇರೋದು ಎಲ್ರಿಗೂ ಆ ಥರ ಅವಕಾಶಗಳು ದೊರೆಯೋದಿಲ್ಲ ಅಕಸ್ಮಾತ್ ಆಗಿ ದಾರಿನಲ್ಲಿ ಹೋಗ್ತಾ ಇರ್ತೀರಾ ಆ ಟೈಮಲ್ಲಿ ನಿಮ್ಮ ಕಣ್ಣಿಗೆ ಏನಾದರೂ ಮುಂಗಿಸಿ ಹೋಗೋ ಅಂಥ ಜಾಗ ಏನಾದರೂ ಕಂಡ್ರೆ ಆ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ತಗೊಬಂದು ಒಂದು ಕೆಂಪು ಬಟ್ಟೆಗೆ ಹಾಕಿ ಅದನ್ನು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ನಮ್ಮ ಒಂದು ಲಾಕರ್ನಲ್ಲಿ ಇಡೋದ್ರಿಂದ ಇದರಿಂದ ಕೂಡ ನಿಮಗೆ ಮನೆಗೆ ನಿಮಗೆ ಅರಿವಿಲ್ಲದಂತೆ ಧನ ಆಕರ್ಷಣೆ ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಇದರ ಅನುಭವ ಕೂಡ ನನಗಿದೆ ನನಗೆ ಏನೇನು ಅನುಭವ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿನಿತ್ಯ ನಿಮಗೆ ದೇವ್ರ ಮನೆಯಲ್ಲಿ ಕಳಶ ಇಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀನ ಮುಖವಾಡ ಇಟ್ಟು ಪೂಜೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾದರೆ ದಯವಿಟ್ಟು ಒಂದು ಲಕ್ಷ್ಮೀ ಒಂದು ಚಿತ್ರಪಟ ಏನಿದೆ ಲಕ್ಷ್ಮೀ ಒಂದು ಫೋಟೋ ಏನಿದೆ ಅದರ ಒಂದು ಚೆನ್ನಾಗಿರುವಂಥ ಒಂದು ಲಕ್ಷಣವಾಗಿರುವಂಥದ್ದು ಒಂದು ಚೆನ್ನಾಗಿರುವಂತಹ ಒಂದು ಲಕ್ಷ್ಮೀ ಫೋಟೋನ ಭಾವಚಿತ್ರನ ತೊಗೊಂಬಂದು ನೀವು ಕಳಶನೇ ಇಡಬೇಕು ಅಂತ ಏನಿಲ್ಲ ಲಕ್ಷ್ಮೀ ದೇವಿನ ಪೂಜೆನ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಪ್ರತಿನಿತ್ಯ ದೇವಿಗೆ ದೀಪ ಹಚ್ಚೋದ್ರಿಂದ ಅದರಲ್ಲೂ ಉಪ್ಪಿನ ದೀಪ ಹಚ್ಚೋದ್ರಿಂದ ಖಂಡಿತ ನೀವು ಜೀವನದಲ್ಲಿ ಸಕ್ಸಸ್ನ ಕಾಣ್ಬೋದು ಒಳಿತನ್ನ ಕಾಣ್ಬೋದು ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಸ್ನೇಹಿತರೆ ಅದರಲ್ಲೂ ತುಂಬ ಸಕ್ಸಸ್ಸನ್ನು ನಾನು ಕಂಡಿದ್ದು ಅಂತ ಅಂದರೆ ವರಮಹಾಲಕ್ಷ್ಮಿ ವ್ರತನ ನಾನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಯಶಸ್ಸನ್ನು ಕಂಡಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಅದು ಬಾಯಿ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ
ಆ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹ ಆಗಬೇಕು ಅಂದರೆ ತುಂಬ ಶ್ರಮ ಪಡಬೇಕು. ತುಂಬ ನಾವು ದೇವರಲ್ಲಿ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ತಾಯಿನ ಒಂದು ನಾವು ಪೂಜಿಸ್ಕೊಂಡಾಗ ಮಾತ್ರ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಒಂದು ಕಟಾಕ್ಷ ನಿಮಗೆ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ಲಭ್ಯವಾಗುತ್ತೆ ಸ್ನೇಹಿತರೆ. ಇದೆಲ್ಲ ಏನೇನು ಹೇಳಿದ್ದೀನಿ ಇದನ್ನೆಲ್ಲ ಫಾಲೋ ಮಾಡಿ. ದಯವಿಟ್ಟು ಮನೆಯಲ್ಲಿ ಹೆಣ್ಮಕ್ಳು ಸೋಮಾರಿತನನ ಬಿಡಿ, ರಂಗೋಲಿ ಹಾಕೋಕೆ ಬರಲ್ಲ, ಇದು ಬರಲ್ಲ ಅದು ಬರಲ್ಲ ಅಂತ ಅನ್ನೋಕೆ ಹೋಗ್ಬಿಡಿ. ಯಾಕೆಂದರೆ ಯಾವಾಗಲೂ ತುಂಬಿದ ಮನೆಯಲ್ಲಿ ಇದಿಲ್ಲ ಅದಿಲ್ಲ ಇಲ್ಲ ಇಲ್ಲ ಅನ್ನೋ ಶಬ್ದನ ದಯವಿಟ್ಟು ಹೆಣ್ಮಕ್ಳು ಮಾಡಬೇಡಿ. ಯಾಕೆಂದರೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಹಸ್ತು ದೇವತೆಗಳು ಓಡಾಡ್ತಾ ಇರ್ತಾರೆ, ಯಾವಾಗಲೂ ಇಲ್ಲ ಇಲ್ಲ ಅಂದಾಗ ಅದಕ್ಕೆಲ್ಲ ಅಸ್ತು ಅಂತ ಇರ್ತಾರೆ. ದಯವಿಟ್ಟು ಏನಾದರೂ ಇಲ್ಲ ಅಂತ ಅಂದರೆ ಈ ಥರದ್ದು ತೊಗೊಂಬನ್ನಿ ಅಂತ ಮನೆ ಗಂಡಸರಿಗೆ ಹೇಳಿ, ಅಥವಾ ನೀವೇ ಹೋಗಿ ತೊಗೊಂಬನ್ನಿ, ಇಲ್ಲ ಇಲ್ಲ ಅಂತ ಅನ್ನೋದಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ಮನೆಯಲ್ಲಿ ಇದೆಲ್ಲ ನಾವು ಹೆಣ್ಮಕ್ಳು ಮನೆಯಲ್ಲಿ ಸರಳ ಉಪಾಯಗಳನ್ನ ಮನೆಯಲ್ಲಿ ಮಾಡ್ಕೋಬೋದು. ಇದೇನು ನಾವು ಸೋಮಾರಿತನದಿಂದ ಇದ್ದಾಗ ಏನಾಗುತ್ತೆ ಅಂತಂದರೆ, ನೋಡ್ತಿರ್ತಾರ ಕೆಲವರು ಕೂದಲನ್ನ ಕೆದರುಕೊಂಡು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಒಂದು ಹಣೆಗೆ ಬೊಟ್ಟಿಟ್ಟಿರೋದಿಲ್ಲ, ಕೈಗೆ ಬಳೆಗಳನ್ನ ಹಾಕೋದಿಲ್ಲ. ಈ ಥರ ಎಲ್ಲ ನಾವು ದೇವನ ಲಕ್ಷ್ಮೀ ಪೂಜೆ ಮಾಡಿದಾಗ ಅಲ್ಲಿ ಅಲಕ್ಷ್ಮಿ ಬಂದು ನೆಲೆಸ್ತಾಳೆ. ಅಲಕ್ಷ್ಮಿಗೆ ಇನ್ನೊಂದು ಹೆಸರು ಏನಿದೆ ಅಂದರೆ ಜ್ಯೇಷ್ಠಾ ದೇವಿ ಅಂತ. ನಮ್ಮ ಲಕ್ಷ್ಮೀ ದೇವಿ ಯಾವಾಗ ಹೊರಗಡೆ ಹೋಗ್ತಾಳೋ ಮನೆ ಬಿಟ್ಟು, ನಮ್ಮ ಮನೆಯನ್ನು ತ್ಯಜಿಸಿ ಯಾವಾಗ ಹೊಸಲು ದಾಟಿ ಹೋಗ್ತಾಳೋ ಆವಾಗ ನಮ್ಮನೆಗೆ ಅಲಕ್ಷಾ ದೇವಿ ಬಂದು ನೆಲೆಸ್ತಾಳೆ. ಅಲಕ್ಷಾ ದೇವಿ ಇದ್ದ ಕಡೆ ಕಲಹ ಪ್ರಿಯೆ ಅಲಕ್ಷಾ ದೇವಿ ಅಂತ ಹೇಳ್ತಾರೆ ದೊಡ್ಡವರು. ಆ ಅಲಕ್ಷಾ ದೇವಿ ಇರೋ ಮನೆಯಲ್ಲಿ ಯಾವತ್ತೂ ನೆಮ್ಮದಿ ಇರೋದಿಲ್ಲ, ಅಲ್ಲಿ ಧನ ಸಮೃದ್ಧಿ ಇರೋದಿಲ್ಲ, ಯಾವಾಗಲೂ ಜಗಳ ಕೋಪ ಒಂದಲ್ಲ ಒಂದು ಮನಸ್ತಾಪ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಈ ಥರ ಎಲ್ಲ ಒಂದು ಇದೇ ಥರ ಮನೆಯಲ್ಲಿ ಕಲಹಗಳು ನಡೀತಾ ಇರುತ್ತೆ. ಅಲಕ್ಷ್ಮಿ ಇರೋ ಜಾಗದಲ್ಲಿ ಖಂಡಿತ ಇದೆಲ್ಲ ನಡೆದೇ ನಡೆಯುತ್ತೆ. ನಾವು ಅಲಕ್ಷ್ಮೀ ದೇವಿ ಒಂದು ಸಲ ಜ್ಯೇಷ್ಠಾದೇವಿ ಬಂದು ಮನೆಯಲ್ಲಿ ಕೂತ್ಲು ಅಂದರೆ ಅದನ್ನ ಹೋಗ್ಲಾಡ್ಸೋಕ್ಕೆ, ಆ ತಾಯಿನ ನಾವು ಹೊರಗಡೆ ಕಳಿಸೋದಕ್ಕೆ ತುಂಬ ಪ್ರಯತ್ನ ಪಡಬೇಕಾಗುತ್ತೆ. ಆ ತಾಯಿನ ನಾವು ಕಳಿಸ್ಬೇಕು ಅಂತ ಅಂದರೆ ಲಕ್ಷ್ಮೀ ದೇವಿ ಪ್ರವೇಶ ಮನೆಗೆ ಆಗಬೇಕಾಗುತ್ತೆ ಸ್ನೇಹಿತರೆ. ಲಕ್ಷ್ಮೀ ದೇವಿ ಇದ್ದ ಕಡೆ ಅಲಕ್ಷ್ಮೀ ದೇವಿ ಇರೋದಿಲ್ಲ, ಲಕ್ಷ್ಮೀ ದೇವಿ ಇದ್ದ ಕಡೆ ಜ್ಯೇಷ್ಠಾದೇವಿ ಇರೋದಿಲ್ಲ, ಜ್ಯೇಷ್ಠಾದೇವಿ ಇದ್ದಿದ್ದ ಕಡೆ ಮಹಾಲಕ್ಷ್ಮಿ ಇರೋದಿಲ್ಲ. ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮೀ ಇರಬೇಕು ಅಂತ ಅಂದರೆ ನಾವು ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ಕಥೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜ್ಯೇಷ್ಠಾದೇವಿ ಮತ್ತು ಲಕ್ಷ್ಮೀ ದೇವಿಗೂ ಒಂದು ಸಲ ವಾದ ವಿವಾದ ನಡೀತಾ ಇರುತ್ತೆ. ಅಲ್ಲಿ ನಾನು ಶ್ರೇಷ್ಠಳೋ ನೀನು ಶ್ರೇಷ್ಠಳೋ ಅಂತ ಇಬ್ರಿಗೂ ವಾದ ನಡೀತಾ ಇರುತ್ತೆ. ಆ ಟೈಮ್ನಲ್ಲಿ 14 ಲೋಕಗಳನ್ನ ಸಂಚಾರ ಮಾಡುವಂತಹ ನಾರದ ಮಹರ್ಷಿಗಳು ಏನು ಮಾಡ್ತಾರೆ, ಆ ಜಾಗಕ್ಕೆ ಬರ್ತಾರೆ. ಈ ಒಂದು ವಿವಾದನ ತಗೊಂಡೋಗಿ ಲಕ್ಷ್ಮೀ ದೇವಿ ಮತ್ತು ಜ್ಯೇಷ್ಠಾದೇವಿ ನಾರದರ ಮುಂದೆ ಈ ಒಂದು ವಿವಾದನ ಇಡ್ತಾರೆ. ನಾರದರು ಏನು ಮಾಡ್ತಾರೆ, ಎರಡೂ ನೀವಿಬ್ಬರೂ ತಾಯಂದಿರ, ನೀವಿಬ್ಬರೂ ಕೂಡ ನನಗೆ ಶ್ರೇಷ್ಠವಾಗೇ ಕಾಣಿಸ್ತೀರಾ, ಹಾಗಂತ ನೀವು ಒಂದೇ ಕಡೆ ಕೂತಿದ್ರೆ ಒಂದೇ ಕಡೆ ನಿಂತಿದ್ರೆ ನಾನು ಇದನ್ನು ಗುರುತಿಸೋಕ್ಕೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನೀವಿಬ್ಬರೂ ಕೂಡ ಒಬ್ಬರಾದ ನಂತರ ಒಬ್ಬರು ಮುಂದೆ ಹೋಗಿ ಹಿಂದೆ ಬಂದು ಇದ್ದಂಥ ಜಾಗದಲ್ಲಿ ನಿಂತ್ಕೊಳ್ಳಿ, ಆವಾಗ ನಾನು ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾರದ ಮಹರ್ಷಿಗಳು ಏನು ಮಾಡ್ತಾರೆ ಜ್ಯೇಷ್ಠಾದೇವಿ ಆವಾಗ ನಾರದ ಮಹರ್ಷಿಗಳು ಜ್ಯೇಷ್ಠಾದೇವಿಗೂ ಮತ್ತು ಮಹಾಲಕ್ಷ್ಮಿಗೂ ಏನಂತ ಹೇಳ್ತಾರೆ, ಈ ಥರ ಮುಂದೆ ಹೋಗಿ ಹಿಂದೆ ಬನ್ನಿ ಅಂತ. ಆವಾಗ ಎರಡೂ ಲಕ್ಷ್ಮಿಯರು ಕೂಡ ಒಪ್ಕೊಂಡು ಮೊದಲು ಜ್ಯೇಷ್ಠಾದೇವಿ ಏನು ಮಾಡ್ತಾಳೆ ಮುಂದೆ ಹೋಗಿ ಹಿಂದೆ ಬನ್ನಿ. ಜ್ಯೇಷ್ಠಾದೇವಿ ಹೋಗ್ಬೇಕಾದ್ರೆ ನಾರದ ಮಹರ್ಷಿಗಳಿಗೆ ಚೆನ್ನಾಗಿ ಕಾಣಿಸ್ತಾಳೆ, ಬರಬೇಕಾದ್ರೆ ಜ್ಯೇಷ್ಠಾದೇವಿ ನಾರದರಿಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅಲ್ಲಿಗೆ ಜ್ಯೇಷ್ಠಾದೇವಿ ನಡ್ಕೊಂಡು ಹೋಗಿ ಬರ್ತಾರೆ, ನಂತರ ಮಹಾಲಕ್ಷ್ಮಿ ದೇವಿ ನಡ್ಕೊಂಡು ಬರ್ತಾರೆ. ಮಹಾಲಕ್ಷ್ಮಿ ದೇವಿ ಹೋಗುವಾಗ ಚೆನ್ನಾಗಿ ಕಾಣಿಸೋದಿಲ್ಲ ನಾರದರಿಗೆ, ಬರಬೇಕಾದ್ರೆ ನಾರದರಿಗೆ ಹೊಳಿತನ್ನು ಕಾಣೋ ಥರ ಮಹಾಲಕ್ಷ್ಮಿ ಕಾಣಿಸ್ತಾರೆ. ಇದರ ಅರ್ಥ ಏನು ಅಂತ ಅಂದರೆ ಜ್ಯೇಷ್ಠಾದೇವಿ ಬರಬೇಕಾದ್ರೆ ಒಳ್ಳೇದಾಗೋದಿಲ್ಲ, ಮನೆಗೆ ಜ್ಯೇಷ್ಠಾದೇವಿ ಬಂದರೆ ಒಳ್ಳೇದಾಗೋದಿಲ್ಲ ಅಂತ. ಮತ್ತು ಮಹಾಲಕ್ಷ್ಮಿ ಹೋಗುವಾಗ ಒಳ್ಳೆಯದಾಗಿ ನೀನು ಹೋಗುವಾಗಾರೆ ಒಳ್ಳೆಯದಾಗಿ ಕಾಣಿಸಲ್ಲ, ಬರುವಾಗ ಒಳ್ಳೆಯದಾಗಿ ಕಾಣಿಸ್ತಾಳೆ ಅಂತ ಅಂದರೆ ಲಕ್ಷ್ಮೀ ದೇವಿ ಬರಬೇಕಾದ್ರೆ ಒಳಿತು ಕಾಣುತ್ತೆ. ಲಕ್ಷ್ಮೀ ದೇವಿ ಬಂದಾಗ ಮನೆಗೆ ಜ್ಯೇಷ್ಠಾದೇವಿ ಹೋಗ್ತಾಳೆ, ಆವಾಗ ಒಳಿತನ್ನು ಕಾಣುತ್ತೆ ಆ ಮನೆ ಅಂತ ಹೇಳ್ಬಿಟ್ಟು ನಾರದ ಮಹರ್ಷಿಗಳು ಹೇಳ್ತಾರೆ. ಹೇಳೋದು ಹೆಣ್ಮಕ್ಳು ಮನೆಯಲ್ಲಿ ಯಾವ ಮನೆಯಲ್ಲಿ ಹೆಣ್ಮಕ್ಳು ಸೋಮಾರಿತನದಿಂದ
ಇದೆಲ್ಲ ಮಾಡ್ತಾ ಇರ್ತಾರೋ ಆ ಮನೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಅಲಕ್ಷ್ಮಿ ಜ್ಯೇಷ್ಠಾದೇವಿ ಬರೋದಕ್ಕೆ ಕಾಯ್ತಾ ಇರ್ತಾಳೆ ದಯವಿಟ್ಟು ಜ್ಯೇಷ್ಠಾದೇವಿ ಮನೆಗೆ ಬರೋದಕ್ಕೆ ಅವಕಾಶನ ಕೊಡಬೇಡಿ ಆದಷ್ಟು ಖುಷಿ ಖುಷಿಯಿಂದ ಮನೇನ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ತುಂಬ ಅಚ್ಚುಕಟ್ಟಾಗಿ ಯಾಕೆಂದರೆ ಎಲ್ಲ ಪ್ರತಿಯೊಂದು ಕೂಡ ನಮ್ಮ ಹೆಣ್ಣುಮಕ್ಳ ಕೈಯಲ್ಲಿದೆ ಯಾಕೆಂದರೆ ಹೆಣ್ಣು ಮನಸ್ಸು ಮಾಡಿದ್ರೆ ಮನೇನ ಬೆಳಗ್ಲೂ ಕೂಬಹುದು ಅಥವಾ ಮನೇನ ಹಾಳು ಕೂಡ ಮಾಡ್ಬೋದು ಈ ಒಂದು ಬೆಂಕಿಪಟ್ಟಣದಿಂದ ಏನು ದೀಪನೂ ಕೂಡ ಹಚ್ಬೋದು ಅಥವಾ ಮನೇನೂ ಕೂಡ ಹಚ್ಬೋದು ಎಲ್ಲ ನಮ್ಮ ಗೃಹಿಣಿಯರ ಕೈಯಲ್ಲಿದೆ ದಯವಿಟ್ಟು ಈ ಎಲ್ಲ ಒಂದು ಮಾಹಿತಿಗಳನ್ನ ನಾನು ಏನೇನು ಹೇಳಿದ್ದೀನಿ ಇದನ್ನೆಲ್ಲ ಅನುಸರಿಸ್ಕೊಳ್ಳಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಾನು ಹೇಳಿರುವಂಥ ಮಾಹಿತಿಗಳೇನಾದರೂ ಖಂಡಿತ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತ ಅಂದರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸಿದ್ರೆ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಒಂದು ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ